ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ಕೂಡ ನೋಡೋಣ. ಸೊ ಕಂಪ್ಲೀಟ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ. ಒಂದಕ್ಕಿಂತ ಒಂದು ಸೆಟ್ಸ್ ಕಲೆಕ್ಷನ್ಸ್ ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್. ಸೊ ಇವತ್ತು ನಾವು ನೋಡ್ತಿರೋ ಕಲೆಕ್ಷನ್ಸ್ ಬಂದು ಸ್ಫೂರ್ತಿ ಜ್ಯುವೆಲ್ಲರ್ಸ್ ಅವ್ರದ್ದು. ಸೊ ಇವ್ರದ್ದು ಕಂಪ್ಲೀಟ್ಲಿ ಆನ್ಲೈನ್ ಬಿಸ್ನೆಸ್ ಇದೆ ಫ್ರೆಂಡ್ಸ್. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಇದೆ, ಹಾಗೂ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಎಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇವರ ಸ್ಟೋರ್ ಲೊಕೇಟ್ ಆಗಿರೋದು ಬಂದು ಮಾರ್ತಹಳ್ಳಿ ಬ್ಯಾಂಗ್ಳೂರಲ್ಲಿ. ಈಗ ಸದ್ಯಕ್ಕೆ ಓನ್ಲಿ ಆನ್ಲೈನ್ ಸ್ಟೋರ್ ಮಾತ್ರ ಇದೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ವಾಕಿನ್ ಮಾಡೋಕ್ಕಾಗಲ್ಲ. ವೆರಿ ಸೂನ್ ನಿಮಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಜ್ಯುವೆಲ್ರೀಸ್ ಎಲ್ಲ ನೋಡೋದಕ್ಕೆ ಸಿಕ್ಕತ್ತೆ. ಸೊ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ಇಫ್ ಇನ್ ಕೇಸ್ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ, ಯಾಕೆಂದರೆ ಕ್ವಾಲಿಟಿ ನೋಡಬೇಕು ಇಲ್ಲ ವೆರೈಟೀಸ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಿಮಗೆ ಈ ಮಂತ್ 15th ಸಫೀನಾ ಪ್ಲಾಜಾ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇವ್ರದ್ದು ಎಕ್ಸಿಬಿಷನ್ ಒಂದು ಸ್ಟೋರ್ ಓಪನ್ ಆಗುತ್ತೆ. ಓನ್ಲಿ ಫಾರ್ 5 to 6 days ಇರುತ್ತೆ ಫ್ರೆಂಡ್ಸ್. ಸೊ ಆ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಈ ವಿಡಿಯೋಲಿ ಕೂಡ ತಿಳಿಸಿದ್ದೀನಿ. ಸೊ ಅಲ್ಲಿ ಹೋದಾಗ ನೀವು ಡೈರೆಕ್ಟಾಗಿ ಇವರ ಕಲೆಕ್ಷನ್ಸ್ನ ನೋಡ್ಬೋದು ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ, ಅಮೇಝಿಂಗ್ ಕಲೆಕ್ಷನ್ಸ್ ಇದೆ, ತುಂಬ ಒಳ್ಳೆ ಫಾಲೋಯಿಂಗ್ ಇದೆ. ಈವನ್ ಸೆಲೆಬ್ರಿಟೀಸ್ ಕೂಡ ಈವೆಂಟ್ಸ್ಗೆಲ್ಲ ಇವರ ಜ್ಯುವೆಲ್ರೀಸ್ನ ತಗೊಳ್ತಾರೆ ಫ್ರೆಂಡ್ಸ್. ಸೊ ಅಮೇಝಿಂಗ್ ಕಲೆಕ್ಷನ್ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಬಟ್ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 250 rupees ನಿಮಗೆ 20-25,000 rupees ರೇಂಜ್ವರೆಗೂ, ಒಂದು ಚಿಕ್ಕ ಸ್ಟಡ್ಸಿಂದ ಹಿಡಿದು ನಿಮಗೆ ಹೆವಿ ಬ್ರೈಡಲ್ ಸೆಟ್ಸ್ವರೆಗೂ A to Z ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಇವತ್ತಿನ ವಿಡಿಯೋಲಿ ಕೂಡ ಕೆಲವೊಂದು ಸ್ಯಾಂಪಲ್ ನಿಮಗೆ ಸ್ಟಡ್ ಇಯರಿಂಗ್ಸು, ಬುಟಾ ಇಯರಿಂಗ್ಸು, ಈಗ ಬಂದಿರೋಂಥ ಮೋಜನೈಟ್ ಹೊಸ ಕಲೆಕ್ಷನ್ಸು, ನಕ್ಷಿ ಕಲೆಕ್ಷನ್ಸು, ಮೇನ್ಲಿ ಈ ಥರ ಕುಂದನ್ ಕಲೆಕ್ಷನ್. ಕುಂದನಲ್ಲಿ ವೈಡ್ ರೇಂಜಸ್ ಆಫ್ ವೆರೈಟೀಸ್ ಇದೆ, ಪ್ರೀಮಿಯಂ ಕ್ವಾಲಿಟಿ, ದಿ ಬೆಸ್ಟ್ ಪ್ರೈಸಸ್. ಸೊ ಪ್ರೈಸಿಂಗ್ ಕೂಡ ನಿಮಗೆ ತುಂಬಾ ರೀಸನಬಲ್ ಇರುತ್ತೆ ಕಂಪ್ಯಾರಿಟಿವ್ ಟು ಮಾರ್ಕೆಟ್. ಸೊ ಪ್ರೈಸಸ್ ಕೂಡ ನೀವು ಕಂಪೇರ್ ಮಾಡ್ಕೋಬೋದು, ವೆರೈಟೀಸ್ ಕೂಡ ನೋಡ್ಬೋದು, ಬಟ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಎಲ್ಲ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು ಆ್ಯಂಡ್ ನಿಮಗೆ ಸಫೀನಾ ಪ್ಲಾಜಾಲಿ ಎಕ್ಸಿಬಿಷನ್ ಡೇಟ್ಸ್ ವಿತ್ ಟೈಮಿಂಗ್ಸ್ ಲೊಕೇಶನ್ ನಾನು ಎಲ್ಲ ಕೂಡ ತಿಳಿಸಿದ್ದೀನಿ. ಸೊ ನೀವು ಫುಲ್ ವಿಡಿಯೋ ವಾಚ್ ಮಾಡಿ, ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡಿ. ಎನಿ ಎಂಕ್ವೈರೀಸ್ ಇದ್ರೆ ನೀವು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತು ಯಾವ ಥರ ಕಲೆಕ್ಷನ್ ತೋರಿಸ್ತೀರಾ, ಹಾಗೂ ಹೊಸದಾಗಿ ನೋಡುವಂಥ ಕಸ್ಟಮರ್ಸ್ಗೆ ಶಾರ್ಟ್ ಆಗಿ ನಿಮ್ಮ ಇಂಟ್ರಡಕ್ಷನ್ ಕೂಡ ತಿಳಿಸ್ಬಿಡಿ. ಶೋರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ವಿ ಆರ್ ಸ್ಫೂರ್ತಿ ಜ್ಯುವೆಲ್ಸ್, ವಿ ಆರ್ ಎನ್ ಆನ್ಲೈನ್ ಸ್ಟೋರ್. ಸೊ ನಾವು ಆನ್ಲೈನಲ್ಲಿ ಜ್ಯುವೆಲರಿ ಸೆಲ್ ಮಾಡ್ತಾ ಇರ್ತೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ ಕಲೆಕ್ಷನ್ಸ್, ಕುಂದನ್, ಜಡಾವು, ನಕ್ಷಿ, ವಿಕ್ಟೋರಿಯನ್, ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ ನಮ್ಮ ಹತ್ರ. ಲೇಟೆಸ್ಟ್ ಕಲೆಕ್ಷನ್ಸ್? ಲೇಟೆಸ್ಟ್ ಕಲೆಕ್ಷನ್ಸ್, ಹೌದು. ಸ್ಟಾರ್ಟಿಂಗ್ ಫ್ರಮ್ 200 rupees ಟು ವಾಟ್ ಎವರ್ ಕಲೆಕ್ಷನ್ ಯು ವಾಂಟ್. ಯಾವ ಕಲೆಕ್ಷನ್ ತೋರಿಸಿದ್ರು ನೀವು, ವಿ ಹ್ಯಾವ್ ಆಲ್ ದೋಸ್ ಕಲೆಕ್ಷನ್ಸ್. ವಿ ನಾವು ಮೇನ್ಲಿ ಜಡಾವು ಕುಂದನ್ ತಯಾರಿಸಿ ಸೆಲ್ ಮಾಡ್ತೀವಿ. ಸೊ ಯು ಗೆಟ್ ಅಟ್ ಬೆಸ್ಟ್ ಪ್ರೈಸಸ್ ಅಂಡ್ ಕ್ವಾಲಿಟಿ ಅಂತೂ ನಂಬರ್ ಒನ್, ನೀವು ನೋಡ್ಬೋದು ಅಂಡ್ ವೆರಿ ಗುಡ್ ಪ್ರೈಸಸ್ ಆಲ್ಸೋ. ಓಕೆ, ಸೂಪರ್. ಸೊ ಲೇಟೆಸ್ಟ್ ಆಗಿರುವಂತಹ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಪರ್ಸನಲ್ ಯೂಸ್ಗೆ ತಗೊಳ್ತೀರಾ ಅಂದ್ರೂ ಕೂಡ ತಗೋಬಹುದು, ಹಾಗೂ ಸೇಲ್ ಮಾಡೋಕ್ಕೆ ತಗೊಳ್ತೀರಾ ಅಂದ್ರೂ ಕೂಡ ಇವರ ಹತ್ರ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ರೇಂಜ್ ಸ್ಟಾರ್ಟಿಂಗ್ ಫ್ರಮ್, ನಿಮ್ಮ ಹತ್ರ ಯಾವ ಥರ ರೇಂಜ್ ಇರುತ್ತೆ? ಪೆಂಡೆಂಟ್ ಅಂಡ್ ಇಯರಿಂಗ್ಸ್ 200 ಸ್ಟಾರ್ಟ್ ಆಗುತ್ತೆ. ವಿ ಹ್ಯಾವ್ ವೆರಿ ನಾಮಿನಲ್ ಅಂಡ್ ಹೈ ಕ್ವಾಲಿಟಿ ಕೆಂಪು ಸ್ಟೋನ್ ಇಯರಿಂಗ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ? ಎಸ್, ಎಲ್ಲ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಪ್ರೀಮಿಯಂ ಕ್ವಾಲಿಟೀಸ್ ಸಿಗುತ್ತೆ. ಕರೆಕ್ಟ್. ಅಂಡ್ ಇವೆಲ್ಲ ಸಿಲ್ವರ್ ರೆಪ್ಲಿಕಾ ಸೆಟ್ಸ್. ನಿಮ್ಮ ಹತ್ರ ಯಾವುದಾದ್ರೂ ಗೋಲ್ಡ್ ಸೆಟ್ ಆಲ್ರೆಡಿ ಸ್ಮಾಲ್ ಆರ್ ಲಾಂಗ್ ಇದ್ರೆ, ನೀವು ಅದಕ್ಕೆ ಇದ್ರಲ್ಲಿ ಯಾವ್ದು ಮ್ಯಾಚ್ ಮಾಡಿದ್ರು ನಿಮ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಅಷ್ಟು ನಿಯರೆಸ್ಟ್ ಫಿನಿಶ್ ಅಲ್ಲಿ ಮಾಡಿಸಿದೀವಿ. ಎವ್ರಿಥಿಂಗ್ ಈಸ್ ಡಿಸೈನ್ ಎಲ್ಲ ಕೂಡ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವೆಲ್ಲ ತಗೋಬಹುದು ಕೋರಲ್ದು, ಇವು ಲೇಟೆಸ್ಟ್ ಟ್ರೆಂಡ್ ಇನ್ ಮಾರ್ಕೆಟ್ ಅಂತ ಹೇಳ್ಬೋದು. ಸಮಥಿಂಗ್ ಗೋಲ್ಡ್ ಜ್ಯುವೆಲರ್ಸ್ ಮಾಡಿಸಿರೋದನ್ನ ನಾವು ರೆಪ್ಲಿಕಾ ಮಾಡಿಸಿ ನಿಯರೆಸ್ಟ್ ಫಿನಿಶ್ ಮಾಡಿಸಿ ಅಟ್ ದ ಬೆಸ್ಟ್ ಪ್ರೈಸ್. ನೋಡ್ಬೋದು ಗೋಲ್ಡ್ ತರಾನೇ ಕಾಣಿಸುತ್ತೆ ಆಕ್ಚುಲಿ. ಸೊ ಈಗ ಆರ್ಟಿಫಿಷಿಯಲ್ ಯಾವುದು ಗೋಲ್ಡ್ ಆದ ಡಿಫ್ರೆನ್ಸೇ ಕಂಡಿಡಿಯಕ್ಕಾಗಲ್ಲ. ಗೋಲ್ಡ್ ಶಾಪ್ ಹೋದ್ರೂ ಕೂಡ ಇದೇನು ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ, ಅಷ್ಟು ಮಟ್ಟಿಗೆ ಚೇಂಜಸ್ ಬಂದ್ಬಿಟ್ಟಿದೆ. ಸೊ ಫಿನಿಶಿಂಗ್ ಎಲ್ಲ ಕೂಡ ಅಷ್ಟೊಂದು ಚೆನ್ನಾಗಿದೆ. ಸೊ ಇದು ಸೆಟ್ಟಾ ಇಲ್ಲಿ ನೀವು ಇಟ್ಟಿರೋದು? ಹೌದು, ಇದು ಶಾರ್ಟ್ ಆ್ಯಂಡ್ ಲಾಂಗ್ ಬ್ರೈಡಲ್ ಕಾಂಬೋ. ಆ್ಯಂಡ್ ಸ್ಟೋನ್ಸ್ ಯೂಸ್ ಮಾಡಿದ್ದೆಲ್ಲ ಜಡಾವು ಕುಂದನ್ ಸ್ಟೋನ್ಸ್, ಹೈ ಕ್ವಾಲಿಟಿ ನಕ್ಷಿ ಫಿನಿಶ್ ಅಲ್ಲಿ ಮಾಡಿಸಿದ್ದು. ಇದರಲ್ಲಿ 2 ಕಾಂಬಿನೇಷನ್ಸ್ ಇದೆ, ಒಂದು ಗೋಲ್ಡ್ ಬೀಡ್ಸ್ ಕೆಳಗಡೆ ನೀವು ನೋಡ್ಬೋದು, ಇನ್ನೊಂದು ಕೆಳಗಡೆ ಮೊನಾಲಿಸಾ ಬೀಡ್ಸ್ ಹಾಕ್ಸಿದ್ವಿ. ಸೊ ಇದು ಗ್ರೀನ್ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇದೆ. ಸೊ ಯು ಕ್ಯಾನ್ ಚೂಸ್ ಎನಿಥಿಂಗ್, ಇಫ್ ಇನ್ ಕೇಸ್ ಕಸ್ಟಮರ್ಗೆ ನಮ್ಗೆ ಓನ್ಲಿ ನೆಕ್ಲೆಸ್ ಬೇಕಂದ್ರೆ ತಗೋಬಹುದಾ? ಎಸ್, ಓನ್ಲಿ ನೆಕ್ಲೆಸ್ ಬೇಕಂದ್ರೂ ವಿತ್ ಇಯರಿಂಗ್ಸ್ ಕೊಡ್ತೀವಿ, ಓನ್ಲಿ ಲಾಂಗ್ ಬೇಕಂದ್ರೂ ವಿತ್ ಇಯರಿಂಗ್ಸ್ ಇದೆ. ಇಯರಿಂಗ್ಸ್ ಅಂತೂ ಜೊತೆಗೆ ಬರುತ್ತೆ. ಕರೆಕ್ಟ್. ಓಕೆ, ರೇಂಜ್ ಹೇಳ್ಬೋದಾ ಈ ತರ ಬ್ರೈಡಲ್ ಸೆಟ್ಸ್, ಲೈಕ್ ಮಿನಿ ಬ್ರೈಡಲ್ ಸೆಟ್ಸ್ ಏನ್ ರೇಂಜ್ ಅಲ್ಲಿ ಬರ್ಬೋದು? ಫಾರ್ ಎಕ್ಸಾಂಪಲ್ ದಿಸ್ ಸೆಟ್ ನಾವ್ ಇವಾಗ ಮಾತಾಡಿರೋ ಸೆಟ್ ಆದ್ರೆ ಇದು ಲೇಟೆಸ್ಟ್, ಇವಾಗ ಹೊಸದಾಗಿ ಬಂದಿರೋದು. ಇಟ್ಸ್ ಅ ಡಬಲ್ ಲೇಯರ್ಡ್ ಸೆಟ್, ಈ ತರ ಬರುತ್ತೆ ಡಬಲ್ ಲೇಯರ್. ಓಕೆ, 2 layers. This is 2650. Because stones ಎಲ್ಲ ಯೂಸ್ ಮಾಡಿದ್ದು ಜಡಾವು ಕುಂದನ್ ಸ್ಟೋನ್ಸ್. ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಕ್ಸಾಕ್ಟ್ ಗೋಲ್ಡ್ ರೆಪ್ಲಿಕಾ ಸೆಟ್.
ಆ್ಯಂಡ್ ವರ್ಕ್ ಎಲ್ಲ ಕೂಡ ವರ್ಕ್ಮನ್ಶಿಪ್ ನಕ್ಷಿ ವರ್ಕ್ಮನ್ಶಿಪ್ ಮಾಡಿಸಿದ್ದು, ಕಂಪ್ಲೀಟ್ಲಿ ಪರ್ಲ್ಸ್ ಎಲ್ಲ ಹೈ ಕ್ವಾಲಿಟಿ. ಸೂಪರ್. ಸೊ ಇಫ್ ಇನ್ ಕೇಸ್ ಈಗ ಕಸ್ಟಮರ್ಸ್ ನಿಮ್ಮ ಹತ್ರ ಬೈ ಮಾಡ್ಬೇಕಂತಿದ್ರೆ ಯಾವ ತರ, ಲೈಕ್ ಆನ್ಲೈನ್ ಸ್ಟೋರ್ ಅಂತ ಹೇಳಿದ್ರೆ ಯಾರಾದ್ರೂ ಡೈರೆಕ್ಟ್ ಆಗಿ ಬಂದು ನೋಡಿ ತಗೊಳ್ತೀವಿ ಅಂದ್ರೆ ಬರ್ಬೋದಾ? ಇಲ್ಲ, ಆಸ್ ಆಫ್ ನೌ ಓನ್ಲಿ ಆನ್ಲೈನ್ ಸ್ಟೋರ್, ಬಿಕಾಸ್ ಸೆಪರೇಟ್ ಸ್ಟೋರ್ ಇನ್ನ ಮಾಡ್ಲಿಲ್ಲ. ವೆರಿ ಸೂನ್ ವಿ ವಿಲ್ ಅನೌನ್ಸ್ ದಟ್ ಆಲ್ಸೋ. ಫಾರ್ ನೌ ವಿ ಆರ್ ಓನ್ಲಿ ಆನ್ಲೈನ್ ಸ್ಟೋರ್. ಸೊ ನಿಮ್ಗೆ ಯಾವ್ದು ಇಷ್ಟ ಆದ್ರೂ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಮೆಸೇಜ್ ಮಾಡಿಬಿಟ್ರೆ ವಿ ವಿಲ್ ಡೆಫಿನೆಟ್ಲಿ ಡೆಲಿವರಿ ಟು ಎನಿವೇರ್ ಇನ್ ಇಂಡಿಯಾ, ಫ್ರೀ ಶಿಪ್ಪಿಂಗ್, ಫ್ರೀ ಶಿಪ್ಪಿಂಗ್, ಕಂಪ್ಲೀಟ್ಲಿ ಫ್ರೀ ಶಿಪ್ಪಿಂಗ್. ನಿಮ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ? ಹೌದು, ವೆಬ್ಸೈಟ್ ಕೂಡ, ವೆಬ್ಸೈಟ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಅವೈಲೇಬಲ್ ಇದೀವಿ, ಯು ಕ್ಯಾನ್ ರೀಚ್ ಅಸ್ ದೇರ್ ಆಲ್ಸೋ. ಸುಮಾರು ಜನ ನೋಡಿದ್ರು ಕೂಡ ನೋಡಿರ್ತಾರೆ ಈಗಾಗಲೇ, ಎಲ್ಲರಿಗೂ ಫ್ಯಾಮಿಲಿಯರ್ ಇರುತ್ತೆ. ಬಟ್ ಎಲ್ಲಿ ಎಕ್ಸಾಕ್ಟ್ಲಿ ಇವ್ರು ಇರೋದು ಅಂದ್ರೆ ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಿಂದ ಸೊ ನೀವು ವೆರಿ ಸೂನ್ ಇಫ್ ಇನ್ ಕೇಸ್ ನಿಮಗೆ ವಾಕಿಂಗ್ ಮಾಡಬೇಕು ಅಂದ್ರೆ ವಾಕಿಂಗ್ ಸ್ಟೋರ್ ಕೂಡ ರೆಡಿ ಆಗುತ್ತೆ, ಅದು ಕೂಡ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀವಿ. ಫಾರ್ ನೌ ಸದ್ಯಕ್ಕೆ ಏನಂದ್ರೆ ಆನ್ಲೈನ್. ಸೊ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಚೇಸ್ ಮಾಡ್ಬೋದು, ಇಲ್ಲ ನಮ್ಗೆ ಎರಡೂ ಇಲ್ಲ ನಾವು ಯೂಸ್ ಮಾಡೋಕೆ ಬರಲ್ಲ ಅಂತ ಅನ್ನೋರು ಡೈರೆಕ್ಟ್ ವಾಟ್ಸಪ್ ಅಲ್ವಾ, ಈಗ ಕಲೆಕ್ಷನ್ ನೋಡಿ ಸ್ಕ್ರೀನ್ ಶಾಟ್ ಮಾಡಿ ಸೆಂಡ್ ಮಾಡಿ, ಅದರಲ್ಲಿ ನಿಮ್ಗೆ ಬೇರೆ ರೇಂಜಸ್ ಅಲ್ಲಿ ಬೇಕಾದ್ರೂ ಫೋಟೋಸ್ ಪ್ರೊವೈಡ್ ಮಾಡ್ತೀರಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಕೆ. ಎಷ್ಟು ರೇಂಜ್ ಅಲ್ಲಿ ಬೇಕು ಅಂದ್ರೆ ಶಾರ್ಟ್ ಬೇಕಾ ಲಾಂಗ್ ಬೇಕಾ ಎನಿಥಿಂಗ್ ನೀವು ವಾಟ್ಸ್ಆಪ್ ಅಲ್ಲಿ ಕೇಳಿದ್ರೆ ನಾವು ಡೆಫಿನೆಟ್ಲಿ ಪಿಕ್ ಶೇರ್ ಮಾಡ್ತೀವಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದು ಯು ಕ್ಯಾನ್ ಪರ್ಚೇಸ್ ಇಟ್. ನಾರ್ಮಲಿ ನಮ್ಮ ಪಿಕ್ಸ್ ಯಾವ ತರ ಅಂದ್ರೆ ಒರಿಜಿನಲ್ ಲೈಟ್ ಅಲ್ಲಿ ತೆಗಿತೀವಿ, ಸೊ ನಿಮ್ಗೆ ರಿಸೀವ್ ಆದಾಗ ಟೂ ಮಚ್ ಡಿಫ್ರೆನ್ಸ್ ಇರಲ್ಲ, ಲೈಕ್ 5-10% ಬಿಕಾಸ್ ಆಫ್ ಮೊಬೈಲ್ ಕ್ಲಾರಿಟಿ ಏನಾದರೂ ಡಿಫ್ರೆನ್ಸ್ ಇರ್ಬೋದು ರೆಸೊಲ್ಯೂಷನ್ ಇಂದ, ಅದು ಬಿಟ್ಟು ನಿಮ್ಗೆ ಮೇಜರ್ ಡಿಫ್ರೆನ್ಸ್ ಏನು ಕಾಣಿಸಲ್ಲ. ಸೊ ವಾಕ್ ಇನ್ ಬಗ್ಗೆ ಕೇಳಿದ್ರಲ್ವಾ, ವಿ ಕಂಡಕ್ಟ್ ಎಕ್ಸಿಬಿಷನ್ಸ್ ಆನ್ ವೀಕೆಂಡ್ಸ್ ಇನ್ ಸಫೀನಾ ಪ್ಲಾಜಾ. ಸೊ ಸಫೀನಾ ಪ್ಲಾಜಾ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾವ್ ಅಂಡ್ ದೆನ್ ಎಕ್ಸಿಬಿಷನ್ಸ್ ಇರುತ್ತೆ, ಆ ಡೀಟೇಲ್ಸ್ ಎಲ್ಲ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಏನಾದ್ರೂ ಶಾರ್ಟ್ಲಿ ಇರೋದ್ರು ಎಕ್ಸಿಬಿಷನ್ ಇದೆಯಾ? ಎಸ್, ದರ್ ಇಸ್ ಒನ್ ಎಕ್ಸಿಬಿಷನ್, ಬಿಗ್ಗೆಸ್ಟ್ ಎಕ್ಸಿಬಿಷನ್ ವಿಚ್ ಇಸ್ ಗೋನ್ ಕಮ್ 15th June ಇಂದ 21st June ವರೆಗೆ ಸಫೀನಾ ಪ್ಲಾಜಾದಲ್ಲಿ ವಿ ಆರ್ ಅವೈಲೇಬಲ್. ನೀವೆಲ್ಲರೂ ಬಂದು ಈ ಜ್ಯುವೆಲರಿನೆಲ್ಲ ಟಚ್ ಫೀಲ್ ಮಾಡಿ ನೋಡಿ ತಗೋಬಹುದು, ಟ್ರೈ ಮಾಡಿ ನೋಡಿ ಬೇಕಾದ್ರೂ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ 5 days ಎಕ್ಸಿಬಿಷನ್, 5 days 5-7 days ಅಂತೂ ಡೆಫಿನೆಟ್ಲಿ ಇದೆ. ಸಫೀನಾ ಪ್ಲಾಜಾ ನಿಯರ್ ಕಮರ್ಷಿಯಲ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್. ಸೊ ನಾನು ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿತ್ ಗೂಗಲ್ ಮ್ಯಾಪ್ ಲಿಂಕ್ಸು ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ನೀವು ಇವಾಗ ಕಲೆಕ್ಷನ್ ಇಷ್ಟ ಆಗಿದೆ ಬಟ್ ಒಂದ್ಸರಿ ನಾವು ನೋಡ್ಬಿಟ್ಟೆ ತಗೋಬೇಕು ಅಂತ ಇಂಟೆನ್ಷನ್ ಇರೋರು, ನೀವು ಸಫೀನಾ ಪ್ಲಾಜಾ ಆಲ್ಮೋಸ್ಟ್ 6-7 days ಸೇಲ್ ಇರುತ್ತೆ, ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ತಗೋಬಹುದು. ಆನ್ಲೈನ್ ಫೆಸಿಲಿಟಿ ಅಂತೂ 365 days ಅವೈಲೇಬಲ್ ಇರುತ್ತೆ. ಇಫ್ ನಾಟ್ ಬ್ಯಾಂಗ್ಳೂರ್ ಏನ್ಸು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಕೂಡ ತಗೋಬಹುದು. ಸೊ ಎಸ್, ಈಗ ಕಲೆಕ್ಷನ್ಸ್ ನೋಡ್ಬಿಡೋಣ. ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಕಸ್ಟಮರ್ಸಿಗೆ. ಈ ಕಲೆಕ್ಷನ್ ಮೇನು ಹೀರೋನೇ ಪ್ರಾಡಕ್ಟ್ಸ್ ಇವತ್ತು ನಮ್ಮ ವಿಡಿಯೋದಲ್ಲಿ ಹೀರೋ. ಸೊ ಹಾಗಾಗಿ ನಾವು ಕಲೆಕ್ಷನ್ಸ್ ನೋಡೋಣ. ಸೊ ನೋಡ್ತಾ ಇರೋದು ಇದು ಪೆಂಡೆಂಟ್ ಅಲ್ವಾ? ಹೌದು, ಪೆಂಡೆಂಟ್ ಇದು 4 knobs ಬರುತ್ತೆ. ಸೊ ಯಾರಾದರೂ ಗೋಲ್ಡ್ ಜ್ಯುವೆಲರಿಯಲ್ಲಿ ಮಾಡಿಸ್ಕೋಬಹುದು ಅಂದ್ರು ಇದನ್ನ ಮಾಡಿಸ್ಬೋದು. ರೈಸ್ ವಾಟರ್ ಪರ್ಲ್ಸ್, ಒರಿಜಿನಲ್ ರೈಸ್ ವಾಟರ್ ಪರ್ಲ್ಸ್, ಓಕೆ, ವೆರಿ ಬ್ಯೂಟಿಫುಲ್ ಪೆಂಡೆಂಟ್ ಇದು. ಅಂಡ್ ವಿ ಈವನ್ ಹ್ಯಾವ್ ಗಂಡಬೇರುಂಡ ಪೆಂಡೆಂಟ್, ಇದು ಟಾಪ್ ನಾಚ್ ಕ್ವಾಲಿಟಿಯಲ್ಲಿ ಬಂದಿರೋದು, ಗೋಲ್ಡ್ ರೆಪ್ಲಿಕಾ. ಇದು ಕೂಡ ಬ್ಯಾಕ್ ಸೈಡ್ ಈ ತರ ಹುಕ್ ಬರುತ್ತೆ ಅಂಡ್ ಸೈಡ್ ನಾಬ್ಸ್ ಬರುತ್ತೆ. ಸೊ ನಿಮ್ಮ ಹತ್ರ ಒರಿಜಿನಲ್ ಸ್ಟ್ರಾಬೆರಿ ಬೀಟ್ಸ್ ಅವೆಲ್ಲ ಇದ್ರು ನೀವು ಮಾಡಿಸ್ಬೋದು, ಹಾಕೋಬಹುದು. ಇದು ನಕ್ಷಿ ಪೆಂಡೆಂಟ್, ಜಸ್ಟ್ 490 rupees. ಕ್ವಾಲಿಟಿ ನೋಡಿ ನೀವು, ಎಷ್ಟು ಹೈ ಎಂಡ್ ಕ್ವಾಲಿಟಿ ಅಲ್ಲಿ ಮಾಡಿಸಿದೀವಿ. ಹೌದು, ಅಂಡ್ ಬ್ಯಾಕ್ ಸೈಡ್ ನಾವ್ ಈ ತರ ಬರುತ್ತೆ. ಸೊ ಬ್ಲಾಕ್ ಥ್ರೆಡ್ ಹಾಕೋಬಹುದು, ಎಕ್ಸಾಕ್ಟ್ಲಿ ಹಾಕೋಬಹುದು. ಇದು ಜಡಾವು ಕುಂದನ್ ಪೆಂಡೆಂಟ್, ಗಣೇಶ ಪೆಂಡೆಂಟ್, ಜಸ್ಟ್ 690 rupees. ಸೊ ಬ್ಯಾಕ್ ಸೈಡ್ ಈ ತರ ಇರುತ್ತೆ. ನಿಮ್ಮ ಹತ್ರ ಯಾವ್ದಾದ್ರು ಗೋಲ್ಡ್ ಚೈನ್ ಇದ್ರೆ ಇದಕ್ಕೆ ಹಾಕೋಬಹುದು, ಇಲ್ಲ ಬ್ಲಾಕ್, ಯಾ, ಎನಿಥಿಂಗ್ ಯು ಕ್ಯಾನ್ ಗೆಟ್ ಇಟ್. ಅಂಡ್ ನಮ್ಮ ಹತ್ರ ತುಂಬಾ ಟಾಪ್ ಸೇಲ್ ಆಗ್ತಾ ಇರೋದು ಈ ಪುಲಿಗೋರು ಪೆಂಡೆಂಟ್. ಓಕೆ, ವೆರಿ ಬ್ಯೂಟಿಫುಲ್ ಪೆಂಡೆಂಟ್. ಇದು ಕಿಡ್ಸ್ಗಾದ್ರೂ ಹಾಕ್ಬೋದು, ಇಲ್ಲ ಯು ಕ್ಯಾನ್ ಪುಟ್ ಇಟ್ ಫಾರ್ ಎನಿ ಫೀಮೇಲ್ಸ್ ಆಲ್ಸೋ, ಈವನ್ ಮೇಲ್ಸ್ ಆಲ್ಸೋ ಕ್ಯಾನ್ ವೇರ್ ಇಟ್ ಆನ್ ಒಕೇಶನ್. ಚೇಂಜ್ ಮಾಡ್ತಾ ಹೋದಾಗ ಯಾರು ಬೇಕಾದ್ರೂ ಹಾಕ್ಕೋಬಹುದು. ಹೌದು, ಪರ್ಲ್ಸ್ ಅಂತ ಹಾಕೊಂಡ್ರೆ ಲೇಡೀಸ್ ಹಾಕೋಬಹುದು, ಮೆನ್ಸ್ ಗೆ ಸಿಂಪಲ್ ಚೇಂಜ್ ಜೊತೆ ಹಾಕ್ಬೋದು. ಅಂದ್ರೆ ಯಾವ ತರ ಬೇಕಾದ್ರೆ ಜ್ಯುವೆಲ್ರಿ ಅಲ್ಲಿ ಹೋಗಿ ತರ ಪೆಂಡೆಂಟ್ಸ್ ತಗೊಂಡ್ಬಿಟ್ರೆ ಎಷ್ಟು ಸೆಟ್ಸ್ ಬೇಕಾದ್ರೂ ನೀವೇ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಹೇಳಬೇಕು, ನಾವು ಇಲ್ಲಿ ಜಸ್ಟ್ ಒಂದು ವಿಡಿಯೋ ಪರ್ಪಸ್ಗೋಸ್ಕರ ಅವ್ರ ಹತ್ರ ಇರೋ ಸ್ಟಾಕ್ ಅಲ್ಲಿ ಒಂದು 5% ಇರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಬಿಟ್ಟು ಸಾಕಷ್ಟು ವೆರೈಟೀಸ್ ರೆಡಿ ಅವೈಲೇಬಲ್ ಇರುತ್ತೆ, ರೆಡಿ ಸ್ಟಾಕ್ ಇರುತ್ತೆ. ಆನ್ಲೈನ್ ಅಂದರೆ ರೀಸೆಲಿಂಗ್ ಆ ಥರ ಅಲ್ಲ, ಫುಲ್ಲಿ ಸ್ಟಾಕ್ ವಿತ್ ಕೆಲವೊಂದು ಪ್ರಾಡಕ್ಟ್ಸ್, ಅವರ ಓನ್ ಪ್ರಾಡಕ್ಟ್ಸ್ ಕೂಡ ಇದರಲ್ಲಿ. ಸೊ ಈಗ ಸ್ವಲ್ಪ ನೆಕ್ಲೆಸ್ ನೋಡೋಣ, ಚಿಕ್ಕ ಚಿಕ್ಕದೆಲ್ಲ ನೋಡಿದೀವಲ್ಲ. ಸೊ ಈ ನೆಕ್ಲೆಸಸ್ ನೋಡ್ಬೋದು, ಈ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. ಇದು ಜಡಾವು ಕುಂದನ್ ನೆಕ್ಲೆಸ್, ಓಕೆ, ವಿತ್ ಸ್ಕ್ರೂ ಬ್ಯಾಕ್ ಇಯರ್ ರಿಂಗ್ಸ್. ನಾರ್ಮಲಿ ಸ್ಕ್ರೂ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಬಿಕಾಸ್ ದಟ್ 100% ಗೋಲ್ಡ್ ತರ ಇರುತ್ತೆ. ಅಂಡ್ ಫಿನಿಶ್ ಬಂದ್ಬಿಟ್ಟು ನಕ್ಷಿ ಫಿನಿಶ್.
ಇದು 4,350 ಸೆಟ್ ಫುಲ್ ಸೆಟ್ ಹೈ ಕ್ವಾಲಿಟಿ ಜಡಾವ್ ಕುಂದನ್ ಸ್ಟೋನ್ಸ್ ಯೂಸ್ ಮಾಡಿರೋದು. ನಮಗೆ ಲೆಸ್ ಪ್ರೈಸ್ ಅಲ್ಲೂ ಬರುತ್ತೆ, ಬಟ್ ಆ ಲುಕ್ ಅಂಡ್ ಗೆಟಪ್ ಬರಬೇಕು ಅಂದ್ರೆ ಆ ಸ್ಟೋನ್ ಕಟ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಎವ್ರಿಥಿಂಗ್ ಇಸ್ ಯೂನಿಕ್. ಇದು ಕೂಡ ಜಡಾವ್ ಕುಂದನೆ, ಯು ಕ್ಯಾನ್ ಸಿ ದ ಪಾಲಿಶ್. ಲೈಕ್ ಪ್ರೈಸ್ ಎಕ್ಸ್ಪೆನ್ಸಿವ್ ಅಂತ ನಿಮ್ಗೆ ಅನ್ಸಿದ್ರೆ, ಈಗಾಗಲೇ ನೀವು ರೆಗ್ಯುಲರ್ ಸ್ಟೋರ್ಸ್ ಅಲ್ಲಿ ನೋಡಿ ಎಲ್ಲೋ 2,000-4,500, ಬಟ್ ಕ್ವಾಲಿಟಿ ಕ್ವಾಲಿಟಿ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್. ಇದು ವೆಯ್ಟ್ ಕೂಡ ಇದೆ ಪ್ರಾಡಕ್ಟ್ ಒಂಥರ ನೋಡೋಕ್ಕೆ, ಅಂದರೆ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿರೋದು ಅನ್ನೋದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಫೀಲ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಎಸ್, ಸೊ ಬನ್ನಿ ಒಂದ್ಸರಿ ಸಫೀನಾ ಪ್ಲಾಜಾಲಿ ಎಕ್ಸಿಬಿಷನ್ನ ಒಂದು ಸರಿ ನೋಡಿ. ಇನ್ ಕೇಸ್ ನೀವು ಬೈ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ನಾನು ಪ್ರತಿ ಸಾರಿ ಹೇಳೋದು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ನೆಕ್ಸ್ಟ್ ಫರ್ದರ್ ಬೈ ಮಾಡ್ಬೋದು ಆರಾಮಾಗಿ. ಓಕೆ, ಇದು ಕೂಡ ನೆಕ್ಲೆಸ್ ಯುನೀಕ್ ಆಗಿದೆ ಆ್ಯಕ್ಚುಲಿ ನೋಡ್ಬೋದು. ಓಕೆ, ಇದು ಲಕ್ಷ್ಮಿದಾ? ಹೌದು, ಲಕ್ಷ್ಮಿ ನೆಕ್ಲೆಸ್. ಸ್ಮಾಲ್ ಸ್ಟೋನ್ಸ್, ವೈಟ್ ಸ್ಟೋನ್ಸ್ ಬಂದಿದೆ. ಸೊ ಇದು ಜಡಾವು ಕುಂದನ್ ಅಲ್ಲ, ಸೊ ನೀವು ಪ್ರೈಸ್ ರೇಂಜ್ ನೋಡ್ಬೋದು. ಇದಕ್ಕೆ ಸ್ವಲ್ಪ ಕಮ್ಮಿ ಇದೆ, 250 rupees ಅಲ್ಲೇ ಬರುತ್ತೆ. ಎಲ್ಲದಕ್ಕೂ ಪ್ರೈಸಸ್ ಹೇಳ್ತಾರೆ, ವೇರಿ ಆಗುತ್ತೆ ಕ್ವಾಲಿಟಿ ಮೇಲೆ. ಅದ್ರ ಮೇಲೆ ಕ್ವಾಲಿಟಿ ಅಂತ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅದ್ರಲ್ಲಿ ಯೂಸ್ ಮಾಡಿರುವಂತ ಬೀಡ್ಸ್ ಅದ್ರ ಮೇಲೆ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ. ಸೊ ಇದು ನೋಡಿದ್ರೆ ನೀವು ಕೋರಲ್ ನ ಮೇಲೆ ಕೆಳಗಡೆ ಕೂಡ ವಿತ್ ಚೈನ್ ವರ್ಕ್ ಹಾಕಿದ್ದಾರೆ. ಗೋಲ್ಡ್ ಅಲ್ಲಿ ಬರುತ್ತಲ್ಲ ಬರುತ್ತಲ್ಲ, ದಿಸ್ ಇಸ್ 2,150 ವಿತ್ ಕಾಂಟೆ ಸೆಟ್. ಸೊ ಇದು ಒಂದ್ಸಲ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತಂತ. ಸೊ ಈ ಥರ ಇಟ್ಸ್ ಅ ಕಾಂಟಿ ಮಾಡೆಲ್, ಫುಲ್ ಸ್ವಲ್ಪ ಚೌಕ ಟೈಪ್, ಚೌಕ ಟೈಪಲ್ಲಿ ನೆಕ್ಗೆ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಈವನ್ ಇನ್ ಜಡಾವು ಕುಂದನಲ್ಲಿ ಕೂಡ ನೀವು ಈ ಥರ ಎಲ್ಲ ಸೆಟ್ಸು ವಿತ್ ನಕ್ಷಿಯಲ್ಲಿ ನಾವು ಮಾಡಿಸ್ತೀವಿ. ಅಂಡ್ ದಿಸ್ ಈಸ್ ಆಲ್ಸೋ, ದಿಸ್ ಇಸ್ ಜಸ್ಟ್ 2,650 ಲಾಂಗ್ ಸೆಟ್. ಓಕೆ, ನಕ್ಷಿ ಫಿನಿಶಲ್ಲಿ ವಿತ್ ಆಲ್, ಇಲ್ಲಿ ರೈಸ್ ಪರ್ಲ್ಸ್ ಯೂಸ್ ಮಾಡಿದ್ದೀವಿ, ಮೊನಾಲಿಸಾ ಬೀಡ್ಸ್, ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ನಿಯರ್ ಟು ದ ಗೋಲ್ಡ್. ನನಗೆ ಇದಂತೂ ಬಂದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಕಾಸಿಂದ ಈಗ ತುಂಬಾ ಟ್ರೆಂಡಿಂಗ್ ಆಗಿ ಗೋಲ್ಡ್ ಅಲ್ಲಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಎಲ್ಲ ಮತ್ತೆ ಕಾಸಿಂಗ್ ಹೋಗ್ಬಿಡ್ತಾ ಇದ್ದಾರೆ ಸೊ ತಗೊಳಕ್ಕೆ. ಸೊ ಆ ಇದ್ರಲ್ಲಿ ನೋಡಿದ್ರೆ ಇದು ಅಮೇಸಿಂಗ್ ಪೀಸ್, ಇದು ಕಂಪ್ಲೀಟ್ಲಿ ಟ್ರೆಡಿಷನಲ್ ಆಗಿ ಕಾಣುತ್ತೆ. ಅಂಡ್ ಇದು ಸ್ವಲ್ಪ ಫ್ಯೂಷನ್ ತರ ಅಲ್ವಾ, ಸ್ವಲ್ಪ ಈ ಮೊನಾಲಿಸಾ, ಇದು ವಿಕ್ಟೋರಿಯನ್ ಪೆಂಡೆಂಟ್ ವಿತ್ ಮೋಜ್ನೈಟ್ ಸ್ಟೋನ್ಸ್ ಕಂಪ್ಲೀಟ್ಲಿ. ಓಕೆ, ಇವಾಗ ಇದು ಟ್ರೆಂಡ್ ಅಲ್ಲಿ ಇದೆ. ದಿಸ್ ಕಂಪ್ಲೀಟ್ ಕಾಸು ಸೆಟ್ ಫಾರ್ ಯು, ಇಟ್ ವಿಲ್ ಕಾಸ್ಟ್ 6,950 ಬಿಕಾಸ್ ಅ ಪೆಂಡೆಂಟ್, ಇಟ್ಸ್ ಅ ಬಿಗ್ ಪೆಂಡೆಂಟ್, ಆಲ್ಮೋಸ್ಟ್ ನಮ್ಮ ಕೈಯಷ್ಟು ದೊಡ್ಡ ಪೆಂಡೆಂಟ್ ಅದು. ಅಂಡ್ ನೀವು ವರ್ಕ್ ಕೂಡ ನೋಡ್ಬೋದು, ಅಂದ್ರೆ ಇದೇನು ಡಿಟ್ಯಾಚಬಲ್ ಅಟ್ಯಾಚ್ ಬರುತ್ತಾ? ಇಲ್ಲ, ಡಿಟ್ಯಾಚ್ ಮಾಡ್ಕೋಬಹುದು, ಬೇಕಾದ್ರೆ ಬೇರೆದಕ್ಕೂ ಹಾಕಬಹುದು, ಸರ ಸಪರೇಟ್. ಹೌದು, ಸೊ ನೀವು ಬರೀ ಸರ ತಗೊಳ್ತೀರಾ ಅಂದ್ರೆ ತಗೋಬಹುದು. ವಿತ್ ಇತರ ಅಂದ್ರೆ ಸ್ಟೇಟ್ಮೆಂಟ್ ಪೀಸ್ ಇದೆ, ಲಿಟ್ರಲಿ ಒಂದು ಪೀಸ್ ಹಾಕೊಂಡ್ರೆ ಸಾಕು, ಸೂಪರ್ ಆಗಿದೆ. ಸೊ ಇದೆಲ್ಲ ಕೂಡ ಸ್ವಲ್ಪ ಸ್ಟೇಟ್ಮೆಂಟ್ ಹಾರಗಳು. ಇನ್ಕಂಪ್ಲೀಟ್ ಡೀಟೇಲ್ಸ್ ಬೇಕಿದ್ದಾಗ ನೀವು ಅವರ ರೆಗ್ಯುಲರ್ ಯೂಟ್ಯೂಬ್ ಚಾನಲ್ ಅದೆಲ್ಲ ಕೂಡ ಫಾಲೋ ಮಾಡಿ, ಯಾಕೆಂದ್ರೆ ಲೈಕ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಅದರಲ್ಲೇ ಸಿಕ್ಕುತ್ತೆ. ಸೊ ಇದು ಬಂದ್ಬಿಟ್ಟು ನೋಡಿ ಸ್ವಲ್ಪ ಅಗೇನ್ ಸ್ಟೇಟ್ಮೆಂಟ್ ಇಯರಿಂಗ್ಸ್. ಇದು ದಿಸ್ ಇಸ್ ಜಸ್ಟ್ 1890. ಓಕೆ, ವಿಕ್ಟೋರಿಯನ್ ಲಾಂಗ್ ಇಯರಿಂಗ್ಸ್, ಫಾಸ್ಟ್ ಸೆಲ್ಲಿಂಗ್ ಇಯರಿಂಗ್ಸ್, ಲಾಂಗ್ ಇಯರಿಂಗ್ಸ್ ಮತ್ತು ವೇಟ್ ಇಲ್ಲ, ಆದರೆ ಅಷ್ಟು ದೊಡ್ಡದು ಕಾಣುತ್ತೆ. ಮ್ಯಾನೇಜ್ ಮಲ್ಟಿ ಬುಟ್ಟಾ ಸ್ಟೈಲಲ್ಲಿ ನೋಡ್ಬೋದು. ಸೊ ಇದೆಲ್ಲ ಲೇಟೆಸ್ಟ್ ಏನಿದೆ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಜನ ಇಷ್ಟಪಟ್ಟಿರುವಂಥದ್ದು ಅಂಥದ್ದು ನಾವಿಲ್ಲಿ ನೋಡ್ತಾ ಇದೀವಿ ಅಷ್ಟೇ. ಇದರಲ್ಲಿ ಸ್ವಲ್ಪ ಬೀಚ್ ಕಲೆಕ್ಷನ್ಸ್ ಕೂಡ ನಿಮಗೆ ಸಿಕ್ಕುತ್ತೆ, ಸ್ವಲ್ಪ ಅಲ್ಲ ತುಂಬ ಇರುತ್ತೆ, ನಾವಿಲ್ಲಿ ಸ್ವಲ್ಪ ನೋಡ್ತಾ ಇದೀವಿ ಅಷ್ಟೇ. ಇದು ಜಸ್ಟ್ ನೀವು ಈ ಥರ ಮಿಕ್ಸ್ ಅಂಡ್ ಮ್ಯಾಚ್. ಹೌದು, ಇದು ಡೋರಿ ಬಂದ್ಬಿಟ್ಟು ಕುಂದನ್ ಅಂಡ್ ಆಂಟಿಕ್ ಡೋರಿ, ದಿಸ್ ಇಸ್ ಆಲ್ಸೋ ಫಾಸ್ಟ್ ಸೆಲ್ಲಿಂಗ್. ಸೊ ನಿಮ್ಮ ಹತ್ರ ಯಾವುದಾದ್ರೂ ಗೋಲ್ಡ್ ಪೆಂಡೆಂಟ್ ಇದ್ದರೆ ಅದನ್ನು ಈಸಿಲಿ ಇದಕ್ಕೆ ಫಿಕ್ಸ್ ಮಾಡ್ಕೋಬಹುದು ನಾವು ಈ ಥರ. ಓಕೆ ನೋಡಿ, ಇದು ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗ್ಬೋದು. ಇದು ಡೋರಿ ಅಲೋ ನಿಮ್ಗೆ ಜಸ್ಟ್ 1190 ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ, ಬಿಕಾಸ್ ಎಕ್ಸ್ಕ್ಲೂಸಿವ್ ಲುಕ್ ಕೊಡುತ್ತೆ ನಿಮಗೆ. ಸೊ ಕಲೆಕ್ಷನ್ಸ್ ಆಲ್ರೆಡಿ ಮತ್ತೆ ಎಲ್ಲ ಹೊಸ ಕಲೆಕ್ಷನ್ಸ್ ಸೆಟ್ ಮಾಡಿದಾರೆ ನೋಡ್ತಾ ಇರ್ಬೋದು. ಸೊ ಈ ಕಲೆಕ್ಷನ್ಸ್ ಯಾವ ಥರ ತೋರಿಸ್ತಾರೆ, ಇದು ಯಾವ ಸ್ಟೈಲ್ ಆಫ್ ಕಲೆಕ್ಷನ್ಸ್ ಅಂತ? ಓಕೆ, ಇದೆಲ್ಲ ವಿಕ್ಟೋರಿಯನ್ ರೇಂಜ್ ಆಫ್ ಕಲೆಕ್ಷನ್ಸ್. ಸೊ ನೀವು ಫಸ್ಟ್ ನೋಡಿದ್ರೆ ಇದು ಸಭ್ಯಸಾಚಿ ಅಂತ ಬಾಲಿವುಡ್ ಡಿಸೈನರ್, ಅದು ಇನ್ಸ್ಪೈರ್ಡ್ ಡಿಸೈನ್. ಇದರಲ್ಲಿ 2 ಕಲರ್ಸ್ ಬರುತ್ತೆ ಯಾವಾಗಲೂ, ಮೇನ್ಲಿ ರೆಡ್ ಅಂಡ್ ಗ್ರೀನ್, ಇನ್ ಸಮ್ ವಿ ಹ್ಯಾವ್ ಬ್ಲೂ. ಸೊ ನಮ್ಗೆ ಈ ತರ ಟೈಗರ್ ಲಯನ್ ಅಟ್ ಟೈಮ್ಸ್ ಇಟ್ ಚೇಂಜಸ್, ಈ ತರ ಎಲ್ಲ ಕೂಡ. ಇದು ಪೋಲ್ಕಿ ಕುಂದನ್ ಹೈ ಕ್ವಾಲಿಟಿ ಸ್ಟೋನ್ಸ್ ಅಲ್ಲಿ ಮಾಡಿರೋದು. ಅಂಡ್ ಇದು ಕೂಡ ಸೆಟ್, ಇದು ಮೋಜನೈಟ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ. ಮೋಜನೈಟ್ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಗೋಲ್ಡ್ ಅಲ್ಲಿ ಯೂಸ್ ಮಾಡೋ ಸ್ಟೋನ್ ತರ. ಅಂಡ್ ಇಯರ್ ರಿಂಗ್ಸ್ ಚೆನ್ನಾಗಿ ಬರುತ್ತೆ. ಸೆಟ್ಸ್ ಏನಂದ್ರೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಟೈಪ್ ಅಲ್ಲಿ ಇರುವಂತ ಸೆಟ್ಸ್, ಸಮಥಿಂಗ್ ವೆರಿ ಡಿಫ್ರೆಂಟ್ ಆಗಿ ಯುನೀಕ್ ಆಗಿದೆ ಅಲ್ವಾ. ಅಂದ್ರೆ ರೆಗ್ಯುಲರ್ ಆಗಿ ನಾವು ನೋಡುವಂತ, ಪ್ರೀವಿಯಸ್ಲಿ ನೋಡಿದ್ದು ನಕ್ಷಿ ಮುಜನೈಸ್ ಇವೆಲ್ಲ ಓಕೆ, ಬಟ್ ಇದೆಲ್ಲ ಸ್ವಲ್ಪ ಯುನೀಕ್ ಸೆಟ್ಸ್. ಈ ನೀವು ಬಿಗ್ ಬಿಗ್ ಸೆಲೆಬ್ರಿಟೀಸ್ ಎಲ್ಲ ಹಾಕೊಂಡಿರೋದು ನೋಡಿರ್ತಾರ, ಪ್ರಾಬಬ್ಲಿ ಅವ್ರು ರಿಯಲ್ ಡೈಮಂಡ್ಸ್ ರಿಯಲ್ ಗೋಲ್ಡೇ ಹಾಕೊಂಡಿರ್ಬೋದು, ಬಟ್ ಇದೆಲ್ಲ ನಿಮಗೆ ಬಜೆಟ್ ಅಲ್ಲಿ ಬರುವಂತ ಇನ್ಸ್ಪಿರೇಷನ್ ಜುವೆಲ್ರಿ ಅಲ್ವಾ ಎಲ್ಲ. ಸೂಪರ್. ಸೊ ಇದು ಕೂಡ ಡಬಲ್ ಲೇಯರ್ ಸೆಟ್, ವಿ ಹ್ಯಾವ್ ಇನ್ 3 ಕಲರ್ಸ್. ಸೊ ಎಲ್ಲ ಸ್ಟೋನ್ಸ್ ಮೋಜನೈಟ್
ಯೂಸ್ ಮಾಡಿ ಹೈ ಕ್ವಾಲಿಟಿ ಸ್ಟೋನ್ಸ್ ಯೂಸ್ ಮಾಡಿರೋದು. ಬೆಸ್ಟ್ ಪ್ರೈಸಸ್ ಅಲ್ಲಿ ಬರುತ್ತೆ 4,950 ಡಬಲ್ ಲೇಯರ್ ಸೆಟ್ ಇನ್ ಮೊಜನೈಟ್ಸ್. ಸೊ ಮೊಜನೈಟ್ ಸ್ಟೋನ್ ಅಂದ್ರೆ ನಾರ್ಮಲಿ ಸ್ವಲ್ಪ ಕಾಸ್ಟ್ಲಿ ಸ್ಟೋನ್, ನೆಕ್ಸ್ಟ್ ಡೈಮಂಡ್ ಆದ್ಮೇಲೆ ಈ ಸ್ಟೋನ್ ಜಾಸ್ತಿ ಯೂಸ್ ಮಾಡೋದು. ಸೊ ಸ್ಟೋನ್ ಶೈನ್ ಕೂಡ ಹಾಗೆ ಇರುತ್ತೆ. ಅಂಡ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಪೀಸ್, ಬ್ಲೂ ಕಲರ್, ವೆರಿ ರೇರ್ ಕಲರ್. ಓಕೆ, ಇದು ಸೇಮ್ ಅಲ್ಲಿ ಟೂ ಡಿಫ್ರೆಂಟ್ ಕಲರ್ಸ್, ಪರ್ಪಲ್ ಅಂಡ್ ಗ್ರೀನ್. ಸೊ ಇದು ಕೂಡ ತುಂಬ ಒಂಥರ ಸ್ಟೇಟ್ಮೆಂಟ್ ಪೀಸ್ ತರ ಕಾಣುತ್ತೆ, ಸ್ಟೇಟ್ಮೆಂಟ್ ಪೀಸ್ ತರ ಕಾಣುತ್ತೆ ನಿಮಗೆ. ಹೌದು, ಸೊ ವೇರ್ ಮಾಡಿದ್ರು ಕೂಡ ಕ್ಲಾಸ್ ಲುಕ್, ಸ್ವಲ್ಪ ಅಫೀಷಿಯಲ್ ಆಗಿ ಕ್ಲಾಸ್ ಆಗಿ ಡಿಫ್ರೆಂಟ್ ಆಗಿ ಆ ಥರ ಒಂದು ರೇಂಜ್ ಇದು. ಇದು ಟೋಟಲಿ ಡಿಫ್ರೆಂಟ್ ರೇಂಜ್ ಇದು. ಪ್ರೈಸಿಂಗ್ ಹೇಗೆ ಪ್ರೀವಿಯಸ್ ಒನ್ ಇದಕ್ಕೂ ಡಿಫ್ರೆನ್ಸ್ ಇದೆಯಾ? ವೆರೈಟೀಸ್ ನೋಡಿದ್ರೆ ಡಿಫ್ರೆಂಟ್ ಇದೆ, ಪ್ರೈಸಿಂಗ್ ಹೇಗೆ ಡಿಫ್ರೆಂಟ್? ಹೌದು, ಪ್ರೈಸಿಂಗ್ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಮೊಜನೈಟ್ ಯೂಸ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಕಾಸ್ಟಲ್ಲಿ ಬರುತ್ತೆ, ಬಟ್ ನೀವು ವೇರ್ ಮಾಡಿದರೆ ಆಲ್ಮೋಸ್ಟ್ ಗೋಲ್ಡ್ ಸಿಮಿಲರ್. ಇದು ನೋಡಿ ಎಷ್ಟು ಚೆನ್ನಾಗಿದೆ, 3,450 ವಿತ್ ಇಯರಿಂಗ್ಸ್ ಬರುತ್ತೆ. ಪರ್ಲ್ ಚೋಕರ್, ನೆಕ್ ಚೋಕರ್ ಇದು, ವಿತ್ ಇಯರಿಂಗ್ಸ್ ಬರುತ್ತೆ. ಇಯರಿಂಗ್ಸ್ ಚೆನ್ನಾಗಿ ಸ್ಟಡ್ಸ್ ಬರುತ್ತೆ, ನೀಟಾಗಿ ಮೊಜನೈಟ್ ಫಿನಿಷಲ್ಲಿ. ಓಕೆ, ಮ್ಯಾಚಿಂಗ್ ಬಂದ್ಬಿಡುತ್ತೆ. ಯಾ, ಮ್ಯಾಚಿಂಗ್ ನೆಕ್ಲೆಸ್ ತೊಗೊಂಡ್ರು ಬರುತ್ತೆ ಇಲ್ಲ ನೀವು? ಇಲ್ಲ, ಐ ತಿಂಕ್ ಲಾಂಗ್ ಹಾರಾಗೆ ಬಿಗ್ ಸ್ಟಡ್ಸ್ ಕೊಡ್ತಾರೆ. ಹೌದು, ಲಾಂಗ್ ಹಾರಾಗೆ ಬಿಗ್ ಹ್ಯಾಂಗಿಂಗ್ಸ್ ಬಂದ್ಬಿಟ್ಟಿದೆ ನಮಗೆ. ಓಕೆ, ಇದು ಹಾರ ಕೂಡ 22 inches ಲಾಂಗ್ ಬರುತ್ತೆ. ಸೊ ನಾನು ನಿಮಗೆ ಸಪ್ರೇಟ್ ಆಗಿ ತೋರಿಸ್ತೀನಿ ಈ ಥರ. ಡಿಫ್ರೆಂಟ್ ಕಲರ್ಸ್ ಇದೆ. ಹೌದು, ಇಷ್ಟು ಲಾಂಗ್ ಬರುತ್ತೆ ಆ್ಯಂಡ್ ಹೈ ಕ್ವಾಲಿಟಿ ಸ್ಟೋನ್ಸ್ ಯೂಸ್ ಮಾಡಿರೋದು. ಸೊ ಚೆನ್ನಾಗಿ ನಾವು ನೀಟಾಗಿ ವಿಸಿಬಲ್ ಥರ ಇರೋ ಇಯರಿಂಗ್ಸ್, ಸ್ಟೇಟ್ಮೆಂಟ್. ಯಾ, ಸೊ ಅದರಲ್ಲೇ ಪರ್ಪಲ್ ಸೇಮ್ ಚೋಕರ್ ಲಾಂಗ್. ಇದು ಬಂದ್ಬಿಟ್ಟು ಇದು ಕೂಡ ಟಾಪ್ ಸೆಲ್ಲಿಂಗ್ ಪೀಸ್. ಇದರಲ್ಲಿ ಬ್ಲೂ ಅಂಡ್ ರೆಡ್ ಎರಡೂ ಇದೆ. ಜಸ್ಟ್ ಬಂದು ಬ್ಲೂ ಶೇಡ್ ಬಂದು ಸ್ಮಾಲ್ ಸ್ಮಾಲ್ ಇಯರಿಂಗ್ಸ್ ಬಂದಿದೆ. ಇದೆಲ್ಲ ಕೂಡ ಹೈ ಕ್ವಾಲಿಟಿ ಬೀಡ್ಸ್, ಫಿನಿಷಿಂಗ್ ಎಲ್ಲ ಕೂಡ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಕಸ್ಟಮರ್ಸ್ ಇಟ್ಕೊಂಡು ಹಿಂಗೆ ನೋಡಿದಾಗ ಇಲ್ಲ ಒಂದು ನೀವು ಬಂದಾಗ ಒಂದ್ಸರಿ ವೇರ್ ಮಾಡಿ ನೋಡಿದಾಗ ಕೂಡ ನಿಮ್ಗೆ ಫೀಲ್ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಅಂದರೆ ರೆಗ್ಯುಲರ್ ಹಾಕೊಳ್ಳೋ ಥರ ಜ್ಯುವೆಲ್ರಿ ಅಲ್ಲ, ಸಮಥಿಂಗ್ ಯೂನಿಕ್. ರೆಗ್ಯುಲರ್ ಅನ್ನು ಬೇಕಾದರೂ ಕೂಡ ಇದರಲ್ಲಿ ಸಿಕ್ಕುತ್ತೆ, ಬಟ್ ಏನಾದರೂ ಡಿಫ್ರೆಂಟ್ ಇದ್ರೇ ಅಲ್ವಾ ನೀವು ಇಷ್ಟು ದೂರ ಬರಬೇಕು. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಚೋಕರ್ ಬರುತ್ತಲ್ಲ, ನೆಕ್ ಚೋಕರ್, ನೆಕ್ ಚೋಕರ್ ಡಿಫ್ರೆಂಟ್ ಅಂದರೆ ಡೈಮಂಡ್ ಫಿನಿಶ್ ಆ ಥರ ಕಾಣಿಸ್ತಾ ಇದೆ. ಇದು ಗ್ರೀನ್ ಕಲರ್ ಸ್ಟೋನ್ಸಲ್ಲಿ. ಇವಾಗ ಇದೆಲ್ಲ ಫಾಸ್ಟ್ ಸೆಲ್ಲಿಂಗು, ವಿಕ್ಟೋರಿಯನ್ ಲೇಟೆಸ್ಟ್ ಒನ್, ಲೇಟೆಸ್ಟ್ ನೋಡೋದೆಲ್ಲ ನೀವು ಲೇಟೆಸ್ಟ್ ಒನ್ ನೋಡ್ತಾ ಇದ್ದೀರಾ. ಇದು ವಿಕ್ಟೋರಿಯನ್ ಲಾಂಗ್ ಎಲಿಫೆಂಟ್ ಸೆಟ್, ಇದು 3,850 ಅಲ್ಲೇ ಬರುತ್ತೆ ವಿತ್ ಇಯರಿಂಗ್ಸ್. ಎಸ್, ವಿತ್ ಇಯರಿಂಗ್ಸ್. ಓಕೆ, ಸೊ ನೀವು ಮಾರ್ಕೆಟಲ್ಲಿ ನೋಡಿದರೆ ಇವೆಲ್ಲ ಅಬೌವ್ 4-6 ಆ ಥರ ಸೆಲ್ ಆಗ್ತಾ ಇರೋದು. ಇದರಲ್ಲಿ ಆಲ್ಮೋಸ್ಟ್ ನಾನು ಆನೆಸ್ಟ್ ರಿವ್ಯೂ ಹೇಳಬೇಕು ಅಂದರೆ ಒಂದು 50%, 80% ಸಿಕ್ಕೋದು ಇಲ್ಲ. ಎಕ್ಸಾಕ್ಟ್ಲಿ ಸೇಮ್ ಬೇಕು ಅಂದರೆ ಮಾರ್ಕೆಟಲ್ಲಿ ಅಲ್ಲಿ ಸಿಕ್ಕೋದೇ ಡಿಫ್ರೆಂಟ್ ಸ್ಟೈಲು. ಸೊ ಈ ಥರ ಯುನೀಕ್ ಪೀಸಸ್ ಕಮ್ಮಿ ಜಾಗದಲ್ಲಿ ಸಿಕ್ಕುವಂಥ ಕಲೆಕ್ಷನ್ಸ್ ಇದೆಲ್ಲ ಕೂಡ. ಪ್ರಾಬಬ್ಲಿ ನಿಮಗೆ ಒಂದು ವಾಕಿಂಗ್ ಸ್ಟೋರ್ ಇದೆ, ಜನಕ್ಕೆ ತುಂಬ ಇಷ್ಟ ಆಗ್ತಿದ್ದಾರೆ ಇದು ಈ ಥರ ಒಂದು ಯುನೀಕ್ ವೆರೈಟಿ ಸಿಗ್ತಾ ಇದೆಯಲ್ವಾ. ಸೊ ಹಾಗಾಗಿ ಮೇ ಬಿ ವೆರಿ ಸೂನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬಂದು ಕೂಡ ನೀವು ಟ್ರೈ ಮಾಡಿ ಎಲ್ಲ ನೋಡಿ ತೊಗೊಂಡೋಗೋಕ್ಕೆ ವೆರಿ ಸೂನ್ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ಇದು ಕೂಡ ನೋಡಿ ಕೈಂಡ್ ಆಫ್ ರಾಣಿ ಹಾರ್ ಟೈಪ್ ಅಲ್ವಾ ಇದು? ಹೌದು, ಗ್ರಾನೈಟ್ ವೈಸ್. ಎಕ್ಸಾಕ್ಟ್ಲಿ, ಇದೆಲ್ಲ ಸ್ವರೋಸ್ಕಿ ಪರ್ಲ್ಸ್, ಹೈ ಕ್ವಾಲಿಟಿ ಪರ್ಲ್ಸ್ ಯೂಸ್ ಮಾಡಿದ್ದು. 5 ಲೇಯರ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಒಂದು ಪೀಸ್ ಸಾಕು, ಇನ್ನೇನು ಬೇಡ ಅದರಲ್ಲಿ. ಹೌದು, ಇಯರಿಂಗ್ಸ್ ಕೂಡ ಹಾಗೆ ಇದೆ. ಈಗ ಪುಷ್ ಆ್ಯಂಡ್ ಹುಕ್ ಆಲ್ಸೋ. ಓ, ಡೈಮಂಡ್ಸಿಗೆ ಬರುತ್ತಲ್ಲ ಆ ಥರ? ಆ ಥರ, ಹೌದು. ಓಕೆ, ಅಂದರೆ ಸ್ವಲ್ಪ ಇಫ್ ಇನ್ ಕೇಸ್ ಹೆವಿಯಾಗಿದ್ರು ಕೂಡ ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಿವಿಯಲ್ಲಿ. ಸೊ ಇದು ನೋಡಿ ಸಿಂಪಲ್ ಆಗಿ ಪಂಪ್ಕಿನ್ ಬೀಡ್ಸ್ ಅಲ್ವ ರೆಡ್ ಕಲರ್ ಇದು? ಹೌದು, ಕೋರಲ್ ಪಂಪ್ಕಿನ್ ಬೀಡ್ಸ್ ಫಾರ್ ಲಕ್ಷ್ಮಿ ವಿಕ್ಟೋರಿಯನ್ ಪೆಂಡೆಂಟ್. ಬೀಡ್ಸ್ ಕಲೆಕ್ಷನ್ಸು ತುಂಬ ಇದೆ. ಇದರಲ್ಲಿ ಸ್ವಲ್ಪ ಆ್ಯಂಟಿಕ್ ಫಿನಿಶ್ ಅಲ್ಲಿ, ರೆಗ್ಯುಲರ್ ಗೋಲ್ಡ್ ಪಾಲಿಶ್ ಅಲ್ಲ, ಆ್ಯಂಟಿಕ್ ಪಾಲಿಶು. ಸೊ ನಾವು ಡಿಸೈನರ್ ಲೈನ್ ಆ ಥರ ಸಾರೀಸ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ತುಂಬ ಗ್ರ್ಯಾಂಡಾಗಿ ಇದೆ. ನಿಮಗೆ ಇಲ್ಲಿ ಎಲಿಫೆಂಟ್ಸ್ ಬಂದಿದೆ ಅಲ್ವಾ, ಇದಂತೂ ಈಗ ಕರೆಂಟ್ ಟ್ರೆಂಡಿಂಗ್. ಸುಮಾರು ಸೆಲೆಬ್ರಿಟೀಸ್ ಅವರ ಮದುವೆಯಲ್ಲಿ ಎಂಗೇಜ್ಮೆಂಟ್ಸಲ್ಲಿ ಹಾಕ್ಕೊಂಡಿದ್ದಾರೆ ಇದೆಲ್ಲ ಕೂಡ. ಎಕ್ಸಾಕ್ಟ್ಲಿ ಇದರ ಸೇಮ್ ಸೆಟ್. ಸೊ ನೋಡ್ಬೋದು, ಅಂದರೆ ಈ ಬೀಚ್ ಏನು ಇದು ಸ್ವಲ್ಪ ಪೇಸ್ಟಲ್ಸ್ ಬಂದಿದೆ, ಮೊದಲೆಲ್ಲ ಗ್ರೀನ್ ಪಿಂಕ್ ಆ ಥರ ಬರ್ತಿತ್ತು. ಇದು ಕಾಂಟ್ರಾಸ್ಟ್ ಕೂಡ ನೋಡಿ, ಮೆರೂನ್ಗೆ ಬ್ಲೂ ಕೊಟ್ಟಿದ್ದಾರೆ. ಸೊ ನೀವು ಬ್ಲೂ ಸಾರಿ ಇಲ್ಲ ಮೆರೂನ್ ಸಾರಿ ಯಾವ್ದ್ರ ಮೇಲೆ ಹಾಕೊಂಡ್ರೂ ಇದು ಹೈಲೈಟ್. ಬಟ್ ಇದು ಐ ತಿಂಕ್ ಸ್ವಲ್ಪ ಬ್ರೈಡಲ್ಸ್ಗೆ ಚೆನ್ನಾಗಿರುತ್ತೆ, ಮದುವೆಗೆ ಇಲ್ಲ ಅದರ್ವೈಸ್ ಎನಿ ಬಿಗ್ ಒಕೇಷನ್ಸ್ಗೆ ನೀವು ಹಾಕೋಬೋದು. ವಿತ್ ಇಯರಿಂಗ್ಸ್ ನೋಡಿ, ಬಿಗ್ ಇಯರಿಂಗ್ಸ್, ಸೂಪರ್ ಕ್ವಾಲಿಟಿ. ಇದು ನೋಡಿ, ಸಿಂಪಲ್ ಇಷ್ಟಪಡ್ತಾರಲ್ಲ, ಸೊ ಸ್ವಲ್ಪ ಸಿಂಪಲ್ ಜ್ಯುವೆಲ್ರಿ ಇಷ್ಟಪಡೋರಿಗೆ ಇದರ ಸಿಂಪಲ್ ಸಿಂಪಲ್ ಸೆಟ್ಸ್, ಇದು ಸಿಂಪಲ್ ಫಂಕ್ಷನ್ಸ್ಗೆ ಸಾರೀಸ್ ಮೇಲೆ ಹಾಕೊಂಡು ಹೋಗೋತಾರ. ಹ್ಯಾಂಡ್ಮೇಡ್ ಜ್ಯುವೆಲ್, ಹ್ಯಾಂಡ್ಮೇಡ್ ಜ್ಯುವೆಲ್. ಇದು ಹ್ಯಾಂಡ್ಮೇಡ್, ವಿ ಯೂಸ್ಡ್ ಕೋರಲ್ಸ್ ವಿತ್ ಮೊನಾಲಿಸಾ ಬೀಡ್ಸ್. ಮೊನಾಲಿಸಾ ಬೀಡ್ಸ್ ಸ್ಮಾಲ್ ಸ್ಟಡ್ ಇಯರಿಂಗ್ಸ್ ವಿತ್ ಸ್ಮಾಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇದು ನೋಡೋಣ. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ.
ಅಗೇನ್ ಕೈಂಡ್ ಆಫ್ ಇಂಡೋ ವೆಸ್ಟರ್ನ್ ಟೋ ಜುಮ್ಕಾಸ್ ತೋರಿಸ್ತೀರಾ? ಓಕೆ, ಇದು ಲೇಟೆಸ್ಟ್ ಆಯ್ತಾ? ಹೌದು, ಇದು ವೆರಿ ಲೇಟೆಸ್ಟ್, ಜಸ್ಟ್ 1150. ಇಷ್ಟು ಬಿಗ್ ಜುಮ್ಕಿ ವಿತ್ ನಕ್ಷಿ ವರ್ಕ್ ಅಂಡ್ ವಿಕ್ಟೋರಿಯನ್ ಮಿಕ್ಸ್ಅಪ್ ಅಲ್ಲಿ ಬಂದಿದೆ. ಪಾಲಿಶ್ ಹೌದು, ಗಾಡ್ ಸಿಂಬಲ್ಸ್ ಇಲ್ಲಾರ್ದೇ ಬೇಕು ಅಂತ ಹೇಳ್ತಾರಲ್ವಾ, ಆ ತರದ್ರಲ್ಲಿ ಗಣೇಶ ಲಕ್ಷ್ಮಿ ಕಾಮನ್ ಆಗಿ ಹೋಗ್ಬಿಡಿದೆ ಎಲ್ಲ ಒಂದು ಗೋಲ್ಡ್ ಜುವೆಲ್ರಿ. ಸೊ ಆ ಥರ ಇಲ್ದಿರೋ ಇರೋಂಥ ಅಂದರೆ ಈ ಥರ ತೊಗೋಬೋದು. ಇದರಲ್ಲಿ ನೀವು ನೋಡಿ ತ್ರೀ ತ್ರೀ ಕಲರ್ಸ್ ಕೂಡ ಇದೆ. ಪರ್ಪಲ್, ಇದು ಸ್ಮಾಲ್, ಇದು ಲ್ಯಾವೆಂಡರ್ ಕಲರ್ ನೋಡಿ, ಇದು ವೇರ್ ಸೂಪರ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಸ್ಟೇಟ್ಮೆಂಟ್ ಸ್ಟಡ್ಸ್, ದಿಸ್ ಇಸ್ ಜಸ್ಟ್ 790. ಓಕೆ, ನಿಮ್ಗೆ ಡೈಮಂಡ್ ಫಿನಿಶ್ ಥರ ಬರುತ್ತೆ, ಅದನ್ನೇ ಹೇಳೋದಿತ್ತು ನನಗೆ. ಡೈಮಂಡ್ಸ್ ಥರ ಕಾಣುತ್ತೆ ನೋಡಿ, ಆ ಶೈನ್ ಅದೆಲ್ಲ ಕೂಡ. ಇನ್ನು ಆ್ಯಕ್ಚುಲಿ ನಾವು ಮೊಬೈಲಲ್ಲಿ ಶೂಟ್ ಮಾಡಿದರೆ ಇಟ್ ಓಂಟ್ ಗಿವ್ ಪರ್ಫೆಕ್ಟ್ ಲುಕ್. ಸೊ 15 June ಡೋಂಟ್ ಫರ್ಗೆಟ್, ಪ್ಲೀಸ್ ಮೀಟ್ ಅಸ್ ಓಕೆ ಇನ್ ಸಫೀನಾ ಪ್ಲಾಜಾ, ಆ್ಯಂಡ್ ಯು ಕ್ಯಾನ್ ಸಿ ದ ಒರಿಜಿನಲ್ ಲುಕ್ ಆಫ್ ಆಲ್ ದೀಸ್ ಶೈನ್ ಸ್ಟೋನ್ ಶೈನಿಂಗ್ ಎಲ್ಲ ನಿಮಗೆ ಡೈರೆಕ್ಟಾಗಿ ಬಂದಾಗ ಕಾಣಿಸುತ್ತೆ. ಯಸ್, ಅಟ್ ಲೀಸ್ಟ್ ನೋಡೋಕ್ಕಾದ್ರೂ ಬನ್ನಿ, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೌ ಇಟ್ ಆ್ಯಕ್ಚುಲಿ ಲುಕ್ಸ್ ಅಂತ. ಆ್ಯಂಡ್ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು, ಯು ವಿಲ್ ಫಾಲ್ ಇನ್ ಲವ್ ವಿತ್ ಆಲ್ ದೀಸ್ ಜ್ಯುವೆಲ್ಲರಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಐ ಪಿಕ್ ಆ್ಯಂಡ್ ಸೆಲೆಕ್ಟ್, ಯಾವುದಿದ್ರೆ ಅದು ತೊಗೊಳಲ್ಲ, ಪಿಕ್ ಆ್ಯಂಡ್ ಸೆಲೆಕ್ಟ್ ಮಾಡಿಸಿ ಯಾವ ಥರ ರನ್ನಿಂಗ್ ಟ್ರೆಂಡಲ್ಲಿದೆ ಅವೆಲ್ಲ ಕೂಡ ಇಟ್ ವಿಲ್ ಬಿ ಅವೈಲೇಬಲ್. ಸೊ ಪ್ಲೀಸ್ ಡೂ ಕಮ್. 15 June to 21 June ವಿ ಆರ್ ಅವೈಲೇಬಲ್ ದೇ. 22nd ಕೂಡ ಅವೈಲೇಬಲ್ ಇರ್ತೀವಿ, ಬಟ್ ಹಾಫ್ ಡೇ. ಸೊ ಪ್ಲೀಸ್ ಡೂ ಕಮ್ ಅಂಡ್ ಚೆಕ್ ಅಸ್ ಔಟ್. ಓಕೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸು ಕೊಟ್ಟಿರ್ತೀನಿ. ಸೊ ಡೆಫಿನೆಟ್ಲಿ ನಿಮಗೆ ಲೊಕೇಶನು ಸಿಕ್ಬಿಡುತ್ತೆ, ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಯರಿಂಗ್ಸು ಸೂಪರ್ ಕಲೆಕ್ಷನ್ಸ್ ಇದೆ. ಸೊ ನೋಡ್ಬೋದು ಇಲ್ಲಿ ನಿಮಗೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಸ್ಟೈಲ್ ಆಗಿರ್ಬೋದು, ಫ್ಯೂಷನ್ ಆಗಿರ್ಬೋದು, ಈ ಥರ ಡೈಮಂಡ್ ರೆಪ್ಲಿಕಾ ಇಯರಿಂಗ್ಸ್ ಆಗಿರ್ಬೋದು, ಲಿಟ್ರಲಿ ಡೈಮಂಡ್ ಇಯರಿಂಗ್ಸಲ್ಲಿ ಬರುತ್ತೆ ಈ ಥರ. ಸುಮಾರು ಜನ ಕಸ್ಟಮರ್ಸ್ ನೋಡೇ ಇರ್ತೀರ ಬಿಡಿ, ನಮಗಿಂತ ಚೆನ್ನಾಗಿ ಗೊತ್ತೇ ಇರುತ್ತೆ ಕಸ್ಟಮರ್ಸಿಗೆ. ಸೊ ಆ ಥರ ಒಂದು ರೆಪ್ಲಿಕಾ ಇಯರಿಂಗ್ಸು, ಇದೆಲ್ಲ ರೇಂಜ್ ಹೆಂಗಿರ್ಬೋದು, ಯಾವ ಥರ ರೇಂಜ್ ಸ್ಟಾರ್ಟ್ ಆಗುತ್ತೆ? ಸೊ 550 ಈ ಕೋರಲ್ ಇಯರಿಂಗ್ಸ್ ಬಂದುಬಿಟ್ಟು 590 ರೇಂಜ್, 590 ವಿಕ್ಟೋರಿಯನ್ ಕಂಪ್ಲೀಟ್ ವಿತ್ ಪುಷ್ ಬಟನ್ ಬರುತ್ತೆ. ಸೊ 590 ನಿಮ್ಗೆ ಈ ಪೇರ್ ಆಫ್ ಇಯರ್ ರಿಂಗ್ಸ್ ಬಂದ್ಬಿಡುತ್ತೆ. ಇದು ಲೇಟೆಸ್ಟ್ ಇದೆ. ಹೌದು, ಅದರಲ್ಲಿ ಎಲ್ಲ ಸ್ಟಡ್ಸ್ ಎಲ್ಲ ನೋಡಿ, ಒಂದು ಇದ್ರಲ್ಲಿ ಇಟ್ಟಿದ್ರೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ, ಬಟ್ ವೆಬ್ಸೈಟ್ ಅಲ್ಲಿ ಇಂಡಿವಿಜುವಲ್ ಪಿಕ್ಸ್ ಇರುತ್ತಲ್ಲ, ಹೌದು ಸಿಗುತ್ತೆ, ಇಂಡಿವಿಜುವಲ್ ಆಗಿ ನಿಮಗೆ ಕಲೆಕ್ಷನ್ ಸಿಕ್ಕುತ್ತೆ. ಆ್ಯಂಡ್ ಇದೆಲ್ಲ ನೀವು ರೆಗ್ಯುಲರ್ ಆಗಿ ನೋಡುವಂಥ ಕಲೆಕ್ಷನ್ಸ್ ಎಲ್ಲ ಯುನೀಕ್ ಕಲೆಕ್ಷನ್ಸು. ಗೋಲ್ಡ್ಗೆ ತುಂಬ ಗೋಲ್ಡ್ ಡೈಮಂಡ್ಸಿಗೆ ರೆಪ್ಲಿಕಾ ಕಲೆಕ್ಷನ್ಸು, ಲಿಟ್ರಲಿ ಹಾಕೊಂಡ್ರೆ ಗೊತ್ತಾಗೋದೇ ಇಲ್ಲ ಇದು ಆರ್ಟಿಫಿಷಿಯಲ್ ಅಂತ ಹೇಳಿ. ಇವೆಲ್ಲ ಡಿಸೈನರ್ ಈ ಸ್ವಲ್ಪ ಡಿಸೈನ್ ಅಲ್ವಾ? ಹೌದು. ಓಕೆ, ಸ್ವಲ್ಪ ಈ ಎನಾಮೆಲ್ ವರ್ಕ್ ಎಲ್ಲ ಕೂಡ ಬಂದಿದೆ, ಮಲ್ಟಿ ಕಲರ್ ಸ್ಟೋನ್ಸ್ ಎಲ್ಲ. ಸೊ ಇದೆಲ್ಲ ಸ್ವಲ್ಪ ಯುನೀಕ್ ಇದೆ. ಸೊ ಡ್ರೆಸ್ಸಸ್ ಮೇಲೆ, ಸಾರೀಸ್ ಮೇಲೆ ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಇದೆಲ್ಲ ಪ್ರಿಫರ್ ಮಾಡೋದೇ ಜನ ಸ್ವಲ್ಪ ಫಂಕ್ಷನ್ಸ್ಗೆ ಆ ಥರ ಎಲ್ಲ. ಸೊ ಯುನೀಕ್ ಆಗಿ ಕಾಣುತ್ತೆ. ಸೊ ಎಸ್, ನೆಕ್ಸ್ಟ್ ನೋಡ್ಬೋದು ಸ್ವಲ್ಪ ಜುಮ್ಕಾಸ್ ಜಡಾಕುಂದರ್ ಜುಮ್ಕಾಸ ವಿತ್ ಸ್ಕ್ರೂ ಬರುತ್ತೆ ನಿಮಗೆ. ಓಕೆ, ಅದರಲ್ಲಿ ಸೊ ಸೇಮ್ ಗೋಲ್ಡ್ ರೆಪ್ಲಿಕಾ. ಓಕೆ, ಇದು ಜಸ್ಟ್ ವೇಟ್ ಕೂಡ ಇರುತ್ತೆ, 1590 ರೇಂಜ್, ನಮ್ಮ ಟಾಪ್ ಸೆಲ್ಲರ್ ಅದು ಈ ಪರ್ಟಿಕ್ಯುಲರ್ ಪೀಸ್. ಎಸ್, ಅದರಲ್ಲಿ ಟೂ ಕಲರ್ಸ್ ಅಲ್ಲಿ ವಿ ಆರ್ ಸೆಲ್ಲಿಂಗ್ ಕಲರ್ಸ್. ಹೌದು, ದಿಸ್ ಇಸ್ ಗ್ರೀನ್, ಲೈಟ್ ಗ್ರೀನ್, ಕೆಳಗಡೆ ಬೀಡ್ಸ್ ಚೇಂಜ್ ನಿಮಗೆ ವಿತ್ ಸ್ಕ್ರೂ ಬರುತ್ತೆ ಇದು. ಎಲ್ಲ ಕೂಡ ಗೋಲ್ಡ್ ಥರ ಕಾಣಿಸ್ಬೇಕು. ಸೊ ಇದು ನಾನು ಹಾಕ್ಕೊಂಡಿರೋ ಜುಮ್ಕಿ, ಇದು ಬ್ಯೂಟಿಫುಲ್ ಸ್ಕ್ರೂ ಬ್ಯಾಕ್ ಜುಮ್ಕಿ. ಓಕೆ, ಫುಲ್ ಕುಂದಲ್ ಹೌದು, ಕುಂದಲ್ ತುಂಬ ಸ್ಟೇಟ್ಮೆಂಟ್ ಆಗಿ ಕಾಣುತ್ತೆ ಪೀಸು. ನಿಮ್ಮ ಗೋಲ್ಡ್ ಸೆಟ್ಸ್ಗೂ ಮ್ಯಾಚ್ ಮಾಡ್ಬೋದು ಇದನ್ನು. ಹಾಂ, ಕುಂದನ್ ಸೆಟ್ ಇದ್ರೆ, ಕುಂದನ್ ಪೆಂಡೆಂಟ್ ಇದ್ರೆ ಆಲ್ರೆಡಿ ಗೋಲ್ಡಲ್ಲಿ, ಸೊ ಅದಕ್ಕೆ ನೀವು ಮ್ಯಾಚ್ ಮಾಡ್ಕೋದು. ಸ್ಮಾಲ್ ಸೈಜಲ್ಲಿ ಬೇಕಾದ್ರೆ ಸ್ಮಾಲ್ ಸೈಜ್ಗೂ ನೋಡಿ, ಸ್ಕ್ರೂ ಟೈಪೇ ಕೊಟ್ಟಿದ್ದೀವಿ. ಸರಿ, 3-step ಜುಮ್ಕಿ. ಓಕೆ, ವಿತ್ ಬ್ಯೂಟಿಫುಲ್ ಸ್ಕ್ರೂ ಬ್ಯಾಕ್, ಫಿನಿಶ್ ಚೆನ್ನಾಗಿ ಬರುತ್ತೆ. ಹೌದು, ಸೂಪರ್. ಆ್ಯಂಡ್ ಇದು ಸ್ವಲ್ಪ ಬಂದ್ಬಿಟ್ಟು ಚಾನ್ಬಾಲಿ ಆ್ಯಂಡ್ ಬಿಗ್ ಸೈಜ್ ಸ್ಟಡ್ಸ್. ಸ್ಟಡ್ಸ್ ಕೂಡ ಟ್ರೆಂಡಿಂಗ್ ಇವಾಗ, ಆಲ್ಮೋಸ್ಟ್ ನಾವು ನೋಡ್ತಿರೋದೆಲ್ಲ ಟ್ರೆಂಡಿಂಗ್. ಯಾವುದು ರೆಗ್ಯುಲರ್ ಹಳೆ ವೆರೈಟಿ ಇಲ್ಲ, ಇದೆಲ್ಲ ಕೂಡ ಟ್ರೆಂಡಿಂಗ್ ಇದೆ. ಗೋಲ್ಡಲ್ಲೆಲ್ಲೂ ಟ್ರೆಂಡಿಂಗ್ ಇದೆ ಇದು. ಇವೆಲ್ಲ ಈ ಇದರಲ್ಲೆಲ್ಲವೂ ಸ್ಕ್ರೂ ಬ್ಯಾಕ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಇದೆಲ್ಲ ಲೈಟ್ ವೆಯ್ಟ್ ಇದೆ, ಅದೇ. ಹೌದು, ಅದು ಹೆವಿ ವೆಯ್ಟ್ ಇದೆ ನೋಡಿ. ಚಾನ್ಬಾರಿ ಕಂಪ್ಲೀಟ್ಲಿ ಕುಂದನಲ್ಲಿ ನಿಮಗೆ ಈ ಥರ ಚಾನ್ಬಾರೀಸ್ ವಿತ್ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಸೈಜಸ್. ಇದು ನೋಡಿ, ಜಸ್ಟ್ 1390. ಯು ಕಾಂಟ್ ಸೇ ಇಟ್ ಇಸ್ ನಾಟ್ ಗೋಲ್ಡ್, ಅಷ್ಟು ನಿಯರೆಸ್ಟ್ ಪಾಲಿಶ್ ಕೊಟ್ಟಿದ್ದೀವಿ. ಓಕೆ, ಲೈಟಿಂಗ್ ಅಲ್ಲಿ ನಮ್ಗೆ ಅಷ್ಟು ಕ್ಲಿಯರ್ ಗೊತ್ತಾಗಲ್ಲ, ಶೈನಿಂಗ್ ಫಿನಿಷ್ ಎಲ್ಲ.
ಇನ್ನೊಂದು ಕಲರ್ ಅದೆಲ್ಲ ಏನೂ ಆಗೋದೂ ಇಲ್ಲ, 90% ಇದೆ ಈ ಥರ ವೆರೈಟೀಸ್ಗೆ. ಸೂಪರ್, ಒಂದೊಂದು ಡಿಟೇಲಾಗಿ ತೋರಿಸಿದ್ರೆ ಒಂದು ಫುಲ್ ವಿಡಿಯೋ ಇದೇ ಆಗುತ್ತೆ, ಅಷ್ಟು ವೆರೈಟಿ ಇದೆ. ಬಟ್ ನಾವಿಲ್ಲಿ ಸ್ಯಾಂಪಲ್ಸ್ಗೋಸ್ಕರ ತೋರಿಸ್ತಾರದು. ಸೊ ನೀವು ವೆಬ್ಸೈಟ್ ಚೆಕ್ ಮಾಡಿದ್ರು ಕೂಡ ನಿಮ್ಗೆ ಎಲ್ಲ ಅಪ್ಡೇಟ್ಸು ಸಿಗುತ್ತೆ, ವೆಬ್ಸೈಟು, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ. ಸೊ ಇವಾಗ ನಾವು ಬ್ಯಾಂಗಲ್ಸ್ ನೋಡೋಣ. ಬ್ಯಾಂಗಲ್ಸ್ ಇಲ್ಲ ಅಂದರೆ ಸ್ಟೇಟ್ಮೆಂಟ್ ಕಡ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಪರ್ಲ್ಸ್ ಅಲ್ಲ? ಹೌದು, ಇದೆಲ್ಲ ಮಾಡಿಸಿರೋದು ಹ್ಯಾಂಡ್ಮೇಡ್. ಹ್ಯಾಂಡ್ಮೇಡ್. ಓಕೆ, ಸೊ ಇದು ಒಂದೇ ಸೈಜ್ ಬರುತ್ತೆ, 2-4 ಸೈಜ್ ಅಲ್ಲೇ ಬರುತ್ತೆ. ಬಟ್ ಓಪನ್ ಮಾಡಿದ್ರೆ 2-8 ವರೆಗೂ ಫಿಟ್ ಆಗುತ್ತೆ ಬ್ಯಾಂಗಲ್ ಸ್ಕ್ರೂ. ಹೌದು. ಓಕೆ, ಸೊ ಇದು ನೀವೊಂದು ಹಾಕೊಂಡು ತೋರಿಸಿ ಕಸ್ಟಮರ್ಸ್ಗೆ, ಅವಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಸೊ ನಂದು 2-8 ಸೈಜ್. ಓಕೆ, ಸೊ ದಟ್ ಆಲ್ಸೋ ಈವನ್ಲಿ ಫಿಟ್ಸ್. ಈ ಥರ ಸ್ಕ್ರೂ ಟೈಟ್ ಮಾಡ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಫಿಟ್ ಆಗ್ಬಿಡುತ್ತೆ. ಯಾವ ಸೈಜ್ ಬೇಕು, ಒಂದು ಪೀಸ್ ತೊಗೊಂಡು ನೀವು ಯಾರು ಬೇಕಾದ್ರೂ ಮನೇಲಿ ಹಾಕೋಬೋದು. ಹೇಳಿ, ಇದು ಕಲರ್ಸ್ ಚೇಂಜ್ ಮಾಡ್ಬೋದು, ಬ್ಯಾಂಡ್ ಸಪ್ರೇಟ್ ಆಗಿ ಸಿಕ್ಕುತ್ತಾ ಅವ್ರಿಗೆ? ಇಲ್ಲ, ಸಿಗಲ್ಲ. ಇದೆಲ್ಲ ಹೊಲ್ಸಿರೋದು ಅಂದ್ರೆ ಇದೆಲ್ಲ ಸ್ಟಿಚ್ ಆಗಿದೆ, ಹ್ಯಾಂಡ್ ಮೇಡ್ ಕಂಪ್ಲೀಟ್ಲಿ. ರಿಮೂವ್ ಮಾಡಕ್ ಆಗಲ್ಲ. ನೀವು ಯಾವ ಕಲರ್ ಬೇಕಾದ್ರೂ ಆ ಪರ್ಟಿಕ್ಯುಲರ್ ಕಲರ್ ಫುಲ್ ಪರ್ಚೇಸ್ ಮಾಡ್ಲೇ. ಹೌದು, ಬಟ್ ನೀವು ನೋಡಿ ಯಾವ್ದು ನಿಮ್ಗೆ ರೆಗ್ಯುಲರ್ ಆಗಿ ಬೇಕಾಗುತ್ತೆ ಆ ಕಲರ್ಸ್ ತಗೋಬೋದು. ಇದನ್ನ ಕಡ ಅಂತಾರೆ. ದಿಸ್ ಇಸ್ 2,950. ಈವನ್ ಇನ್ ಮಾರ್ಕೆಟ್ ಇಟ್ ಇಸ್ ಸೆಲಿಂಗ್ ಅಟ್ 4,000 ಪ್ಲಸ್, ಬಿಕಾಸ್ ಇದೆಲ್ಲ ಕೂಡ ಹ್ಯಾಂಡ್ ಮೇಡ್ ಕಂಪ್ಲೀಟ್ಲಿ. ಬ್ಯೂಟಿಫುಲ್ ಕಲರ್ಸ್. ಅದು ಇದೆಲ್ಲ ಸ್ಮಾಲ್ ಸ್ಮಾಲ್ ಬೀಡ್ಸ್, ಸೊ ಶೈನಿಂಗು ಇದೆ ಅಂದ್ರೆ. ಈವನ್ ಇನ್ ಕೋರಲ್ಲೂ ಇದೆ. ಸೊ ತುಂಬ ಜನ ಕೋರಲ್ ಬ್ಲ್ಯಾಕ್ ಗ್ರೀನ್ ಇಷ್ಟಪಡ್ತಾರೆ. ಈಗ ಕೋರಲಲ್ಲಿ ನೀವೇನಾದರೂ ಇಯರಿಂಗ್ಸ್ ಫಾರ್ ಎಕ್ಸಾಂಪಲ್ ನೋಡಿ, ಇದು ನೋಡಿ ಈ ಥರ ಅಲ್ವಾ. ಸೊ ನಾವು ಆಗಲೇ ಪ್ರೀವಿಯಸ್ಲಿ ಒಂದು ಸೆಟ್ ಕೂಡ ನೋಡಿದ್ವಿ, ಆ ಥರ ಪೇರ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇದು ಸ್ವಲ್ಪ ಬಿಗ್ ಸೈಜ್. ಹೌದು, ಇದು ಕಡ. ಇದು ಮ್ಯಾರೇಜ್ ಟೈಮ್ಸಲ್ಲಿ ಈವನ್ ಗರ್ಲ್ಸ್ ವಿಲ್ ವೇರ್ ಇಟ್. ಎಲ್ಲ ಬ್ಯಾಂಗಲ್ ಹಾಕೊಂಡು ಫ್ರಂಟ್ ಸೈಡ್ ಇದೊಂದು ಹಾಕೊಳ್ತಾರೆ. ರಿಚ್ ಲುಕ್. ಹೌದು, ಕಂಪ್ಲೀಟ್ ಇದೆಲ್ಲ ಲೈಟ್ ವೆಯ್ಟ್ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಹೆಡ್ ಎಲ್ಲ ಕೂಡ ನೀಟ್ ವರ್ಕ್, ಇಟ್ಸ್ ಓಪನಬಲ್ ಒನ್. ಓಕೆ, ಸೊ ಮೆನ್ಸ್ ಬೇಕಾದ್ರೂ ಹಾಕೋಬಹುದು. ಬಟ್ ಇದೆಲ್ಲ ಸ್ವಲ್ಪ ಡೆಫಿನೆಟ್ಲಿ ಲೇಡೀಸ್. ಹೌದು, ಇದೆಲ್ಲ ಓಪನಬಲ್ ಬ್ಯಾಂಗಲ್. ಓಕೆ, ಬ್ಯೂಟಿಫುಲ್ ಕುಂದನ್ ಬ್ಯಾಂಗಲ್ಸ್, ಗೋಲ್ಡ್ ರೆಪ್ಲಿಕಾ. ತುಂಬ ವರ್ಕ್ ಇದೆ. ಹೌದು, ಅಂಡ್ ಎಲ್ಲ ಬ್ರೇಸ್ಲೆಟ್ಸ್, ಕಡಾಸ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಫೈಂಡ್ ಇನ್ ಅವರ್ ಸ್ಟೋರ್. ಇದು ಕೂಡ ಕಡ, ಲಕ್ಷ್ಮಿ ಕಡ. ಓಕೆ, ಅಂಡ್ ದಿಸ್ ಇಸ್ ಆಲ್ಸೋ ಟಾಪ್ ಸೆಲ್ಲಿಂಗ್ ನೌ, ಲಕ್ಷ್ಮೀ ದೇವಿ ಕಡ. ಓಕೆ, ಓಪನಬಲ್ ಅಲ್ಲ, ಬಟ್ ಇಟ್ ಲುಕ್ಸ್ ಲೈಕ್ ಓಪನಬಲ್. ಯು ಕ್ಯಾನ್ ಓಪನ್ ಇಟ್ ಹಿಯರ್. ಓಕೆ, ಇದು ಅಲ್ಲ ಓಪನ್, ಇದು ಕಂಪ್ಲೀಟ್ ಗೋಲ್ಡ್ ರೆಪ್ಲಿಕಾ. ಇದು ಡೈಮಂಡ್ಸ್ ರೆಪ್ಲಿಕಾ ಅಲ್ಲಿ 690 ರುಪೀಸಲ್ಲಿ ಬರುತ್ತೆ. ಇದು ಜಸ್ಟ್ 690. ಟೂ ಕಲರ್ಸ್ ವಿ ಹ್ಯಾವ್. ಫಿನಿಶ್ ನೋಡಿದರೆ ನೀವು ತುಂಬ ಇಷ್ಟಪಡ್ತೀರಾ ಡೆಫಿನೆಟ್ಲಿ. ಆ್ಯಂಡ್ ನವರತ್ನ ಆಲ್ಸೋ, ದಿಸ್ ಇಸ್ ಜಸ್ಟ್ 790 ರುಪೀಸ್. ನಿಮಗೆ ನವರತ್ನ ಇಷ್ಟು ಬಿಗ್ ಕಡ ಬರುತ್ತೆ ಜಸ್ಟ್ 790 ರುಪೀಸ್ಗೆ. ಸೂಪರ್ ಕ್ವಾಲಿಟಿ. ಆ್ಯಂಡ್ ಇದು ಕೂಡ ಲಕ್ಷ್ಮೀ ಕೋರಲ್ ಕೆಂಪು ಬ್ಯಾಂಗಲ್ಸ್. ಇದು ಒನ್ ಇಟ್ಸ್ ಲೈಕ್ ಅ ಆ್ಯನ್ಷಿಯಂಟ್ ಡಿಸೈನ್. ಇವಾಗ ಮತ್ತೆ ನ್ಯೂ ಸ್ಟಾಕಲ್ಲಿ ಬರ್ತಾ ಇದೆ. ದಿಸ್ ಇಸ್ ಜಸ್ಟ್ 950. ನಿಮಗೆ ಜೊತೆ ಬ್ಯಾಂಗಲ್ಸ್ ಬರುತ್ತೆ, ಓಪನಬಲ್ ಅಲ್ಲ. ಎಲ್ಲ ಸೈಜಸ್ ಅವೈಲೇಬಲ್ ಇದೆ. 2-4, 2-6, 2-8. ಓಕೆ, ಸೊ ಲಾಸ್ಟ್ ಸೆಟ್ ಆಫ್ ಕಲೆಕ್ಷನ್. ಆ್ಯಕ್ಚುಲಿ ತುಂಬ ವೆರೈಟೀಸ್ ಇದೆ, ಬಟ್ ವಿಡಿಯೋಲಿ ಕೂಡ ತುಂಬ ಲೆಂತಿ ಆದರೆ ನಿಮಗೂ ಕೂಡ ಬೋರ್ ಆಗುತ್ತೆ ನೋಡೋದಕ್ಕೋಸ್ಕರ. ಸೊ ಹಾಗಾಗಿ ನಾನು ಸ್ವಲ್ಪ ಕ್ವಿಕ್ ಕ್ವಿಕ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಪೆಂಡೆಂಟ್ ಸೆಟ್ಸು. ಇದೆಲ್ಲ ಮಲ್ಟಿಪರ್ಪಸು, ಬೀಡ್ಸಲ್ಲಿ, ಚೈನ್ಸಲ್ಲಿ, ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಹಾಕೋಬೋದು. ಯಾವ್ದಕ್ಕೆ ಹಾಕ್ಕೊಂಡ್ರೂ ಚೆನ್ನಾಗಿರೋಂಥ ಕಲೆಕ್ಷನ್. ಇದೆಲ್ಲ ಮಿನಿ ಚೋಕರ್ಸ್ ಅಲ್ಲ? ಹೌದು, ಮಿನಿ ಚೋಕರ್. ಓಕೆ, ಸೊ ಇದು ಯಾವ ಥರ ಇದೆ ನೋಡಿ, ಚೈನ್ಸ್ ಅಂದರೆ ಯಾವ ಥರ ಚೈನ್ಸ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ? ನಿಮ್ಮಲ್ಲಿ ಏನಾದರೂ ಚೈನ್ ಸಿಕ್ಕುತ್ತಾ ಇದಕ್ಕೆ? ಇದು ಚೈನ್ ನೋಡಿ, ದಿಸ್ ಇಸ್ 690 ವರ್ತ್ ರುಪೀಸ್ ಚೈನ್. ಓನ್ಲಿ ಚೈನ್? ಹೌದು, ಇದು ಡಿಟ್ಯಾಚಬಲ್ ಪೆಂಡೆಂಟ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಲಕ್ಷ್ಮೀದು ಹಾಕಿ ತೋರಿಸ್ತೀನಿ. ಈ ಥರ ಹಾಕೋಬಹುದು, ಎಲ್ಲ ಪೆಂಡೆಂಟ್ಸ್ಗು ಬ್ಯಾಕ್ ಸೈಡ್ ಹುಕ್ಕು, ಸೈಡ್ ನಾಬ್ಸ್ ಬರುತ್ತೆ. ಸೊ ಯು ಕ್ಯಾನ್ ಫಿಕ್ಸ್ ಇಟ್ ಈಸಿಲಿ ಫಾರ್ ದಿಸ್. ಇದಕ್ಕೆ ಏನಂದ್ರೆ ಬೀಡ್ಸ್ ಬೇಕಾದ್ರೆ ನೀವು ಈ ತರ ಲಾಂಗ್ ಆಗ್ಬೇಕು. ಸ್ಟ್ರಾಬೆರಿ, ರಷ್ಯನ್ ಬೀಡ್ಸ್ ಆ ತರ ಇರುತ್ತಲ್ಲ, ರೈಸ್ ಪರ್ಲ್ಸ್, ಅವೆಲ್ಲ ನೀವು ಇಲ್ಲಿ ಹಾಕ್ಸ್ಕೋಬಹುದು. ಇದು ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲ ನೀವು ಹುಕ್ ಹಾಕೊಂಡ್ರೆ ಈ ಚೈನ್ ಹಾಕೊಂಡ್ರೆ ಒಂದು ನಿಮಗೆ ಏನಂದ್ರೆ ಒಂದು ನೆಕ್ಲೆಸ್ ತರ ಆಗುತ್ತೆ, ಇಲ್ಲ ಒಂದು ಚೌಕ ಟೈಪ್ ಅಲ್ಲಿ ಕಾಣುತ್ತೆ. ಒಂದು ಚೈನ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನೀವು ಎಷ್ಟು ಪೆಂಡೆಂಟ್ಸ್ ಬೇಕಾದ್ರೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ನೋಡಿ. ಎಂಟೈರ್ಲಿ ಲುಕ್ಕೇ ಚೇಂಜ್, ಪೆಂಡೆಂಟ್ ಚೇಂಜ್ ಆಗಿದ ತಕ್ಷಣ ಒಂದು ಚೈನ್ ಮಾತ್ರನೇ ಕಾನ್ಸ್ಟೆಂಟ್ ಆಗಿರೋದು. ಸೊ ಹಾಗೆ ನಿಮಗೆ ಇಲ್ಲಿ ಕೂಡ ನೋಡಿ, ಇಲ್ಲೂ ಕೂಡ ನಿಮಗೆ ಇಲ್ಲಿ ಬೀಡ್ಸ್ಗೆ ಅಂತಲೇ ಕೊಟ್ಟಿದ್ದಾರೆ ಸಪ್ರೇಟಾಗಿ. ಇಲ್ಲಿದೆ, ಇಲ್ಲಿದೆ, ಇಲ್ಲೂ ಇದೆ. ಹಿಂಗೆ ಬೇಕಾದ್ರೂ ಯೂಸ್ ಮಾಡ್ಕೋದು. ಒಂದು ಪೆಂಡೆಂಟ್ ನೀವು ಪರ್ಚೇಸ್ ಮಾಡ್ಕೋಬಿಟ್ರೆ ಬೀಡ್ಸ್ ಜೊತೆಗೆ, ಇಲ್ಲ ಸಿಂಗಲ್ ಚೈನ್ ಗೋಲ್ಡ್ ಚೈನ್ ಜೊತೆಗೆ, ಇಲ್ಲಾಂದರೆ ನಾವು ಈಗ ತೋರಿಸ್ದಾಗ ಈ ಹುಕ್ ಇದೆಯಲ್ಲ ಹುಕ್ ಜೊತೆಗೆ ನೀವು ಇಲ್ಲ ಹಾಕ್ಕೊಂಡ್ರೆ ಆಗುತ್ತೆ.
ಮಲ್ಟಿಪರ್ಪಸ್ ಲಾಕೆಟ್ಸ್ ಇದಂತೂ ಸೂಪರ್ಬ್ ಆಗಿದೆ. ಒಂದು ಪೀಸ್ ತೊಗೋಬಿಟ್ರೆ ಎಷ್ಟು ರೀತಿಯಲ್ಲಿ ಬೇಕಾದ್ರೂ ಹಾಕೋಬೋದು. ಸೊ ಬೀಸ್ದೆಲ್ಲ ನೀವು ರೆಡಿ ಮಾಡಿ ಇಟ್ಕೋಬಿಟ್ರೆ ಒಂದೊಂದು ಫಂಕ್ಷನ್ಗೆ ಒಂದೊಂದು ಥರ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಈಗ ಒಂದು ಚೈನ್ ಪರ್ಚೇಸ್ ಮಾಡೋದು ಕೂಡ ಅಷ್ಟೇ, ಸ್ಮಾಲ್ ಪೆಂಡೆಂಟ್ಸ್, ಬಿಗ್ ಪೆಂಡೆಂಟ್ಸ್, ಆಲ್ ಸೈಜಸ್ಸಲ್ಲಿರುವಂಥದ್ದೆಲ್ಲ ಕೂಡ ಒಂದೇ ಚೈನ್ಗೆ ಹಾಕ್ಬಿಡುತ್ತೆ. ಇದಂತೂ ಚೆನ್ನಾಗಿದೆ, ಯುನೀಕ್ ಆಗಿದೆ, ಚೆನ್ನಾಗಿ ಅನಿಸ್ತಾ ಇದೆ ಇದು. ಇದು ಕೂಡ ಅಷ್ಟೇ, ಬೀಡ್ಸ್ ಅಂತ ಹೇಳಿದ್ರೆ ಈ ಥರ ಬೀಡ್ ಚೈನ್ ಸಪ್ರೇಟಾಗಿ ಸಿಗುತ್ತಲ್ವಾ? ಹೌದು. ಓಕೆ, ಈ ಥರ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ನೋಡಿದ್ರೆ ಬೀಡ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸಲ್ಲಿ ಸೈಜಲ್ಲಿ ಸಿಗುತ್ತೆ. ಇದು ಒಂದು ತೊಗೋಬೋದು, ಇದಕ್ಕೂ ನೀವು ಬೇರೆ ಪೆಂಡೆಂಟ್ಸ್ ಹಾಕ್ಕೋಬೋದು. ಇಲ್ಲ ಈ ಥರ ಪ್ಲೇನ್ ಇದು ಚೋಕರ್ ಆಗೋಗುತ್ತೆ, ಇದು ಹಾಕ್ಕೊಂಡ್ರೆ ಲಾಂಗ್ ಹಾರ್ ಆಗೋಗುತ್ತೆ. ಸೊ ಒಂದು ಪೆಂಡೆಂಟಲ್ಲಿ ಎಷ್ಟು ಚೈನ್ಸ್ ಬೇಕಾದ್ರೂ ಹಾಕ್ಕೋಬೋದು, ಆಮೇಲೆ ಒಂದು ಚೈನ್ ಎಷ್ಟು ಪೆಂಡೆಂಟ್ ಬೇಕಾದ್ರೂ ಹಾಕ್ಕೋಬೋದು, ಟೂ ಇನ್ ಹೆಂಗೆ ಬೇಕಾದ್ರೆ ಅಷ್ಟು ವೇಸಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಒಂದು ಈ ಥರ ನೀವು ಒಂದು ಪರ್ಚೇಸ್ ಮಾಡ್ಕೋಬಿಟ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಇರುತ್ತೆ. ಸೊ ಈ ಥರ ಯುನೀಕ್ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಇದು ಅಷ್ಟೇ ಗೋಲ್ಡಲ್ಲಿ ಬರುತ್ತಲ್ವ, ಎಕ್ಸಾಕ್ಟ್ಲಿ ಅದೇ ಥರ.